ಮತ್ತೊಮ್ಮೆ ಸ್ವಾಗತ ಮತ್ತು ಇದು ಲೆಕ್ಚರ್ ಸಂಖ್ಯೆ ನಲವತ್ನಾಲ್ಕು ಮತ್ತು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ಗಳ ಬಗ್ಗೆ ಮಾತನಾಡುತ್ತದೆ ಮತ್ತು ನಿರ್ದಿಷ್ಟವಾಗಿ ನಾವು ಈ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ಗಳ ರಾಂಕ್ನಲ್ಲಿ ಲಿಟಿಥಿಯಂ ಮತ್ತು ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ಗಳ ಕರ್ನಲ್ ಮತ್ತು ಇಮೇಜ್ ಬಗ್ಗೆ ಮಾತನಾಡುತ್ತೇವೆ ಲೀನಿಯರ್ ಮ್ಯಾಪಿಂಗ್ ಅಥವಾ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಏನು ಎಂಬುದರ ಬಗ್ಗೆ ಪ್ರಾರಂಭಿಸುತ್ತೇನೆ ನಾವು ಈ ಎರಡು ವೆಕ್ಟರ್ ಸ್ಪೇಸಸ್ ಬಗ್ಗೆ ಮಾತನಾಡುತ್ತೇವೆ ಎಕ್ಸ್ ಮತ್ತು ವೈ ಎರಡು ವೆಕ್ಟರ್ ಸ್ಪೇಸಸ್ ಆಗಿರಲಿ ಮತ್ತು ಎಕ್ಸ್ನಿಂದ ವೈಗೆ ಎಫ್ ಅನ್ನು ಮ್ಯಾಪಿಂಗ್ ಮಾಡುವುದನ್ನು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಅಥವಾ ಲೀನಿಯರ್ ಮ್ಯಾಪಿಂಗ್ ಎನ್ನುತ್ತೇವೆ ಈ ಕೆಳಗಿನ ಎರಡು ಷರತ್ತುಗಳನ್ನು ಪೂರೈಸಿದರೆ ಈ ಕಂಡೀಷನ್ಗಳು ಏನು ವೆಕ್ಟರ್ ಸ್ಪೇಸ್ ಎಕ್ಸ್ ನಿಂದ ಯಾವುದೇ ಎರಡು ವೆಕ್ಟರ್ಗಳು ಯು ಮತ್ತು ವಿಗೆ ಈ ಟ್ರಾನ್ಸ್ಫಾರ್ಮೇಷನ್ ಅನ್ವಯಿಸಿದರೆ ಎಫ್ ಆನ್ ಯು ಪ್ಲಸ್ ವಿ ಎಂಬುದು ಎಫ್ ಯು ಮತ್ತು ಪ್ಲಸ್ ಎಫ್ ವಿಗೆ ಈಕ್ವಲ್ ಆಗಿರಬೇಕು ಆದ್ದರಿಂದ ಈ ಎರಡು ಗಳಲ್ಲಿ ಒಂದಾಗಿದೆ ಅವಶ್ಯವಿರುವ ಈ ಒಂದು ಕಂಡೀಷನ್ ಅನ್ನು ಲೀನಿಯರ್ ಟ್ರಾನ್ಸ್ಫಾರ್ಮೇಶನ್ ಎಂದು ಹೇಳಲಾಗುವುದು ಎರಡನೆಯದು ಇಲ್ಲಿ ಯಾವುದೇ ಒಂದು ಸ್ಕೇಲಾರ್ ಈ ಸೆಟ್ ಆಫ್ ರಿಯಲ್ ನಂಬರ್ಸ್ಗಳಿಂದ ಮತ್ತು ವೆಕ್ಟರ್ ಯಾವುದೇ ವೆಕ್ಟರ್ ಯುಇಎಕ್ಸ್ನಿಂದ ಇಎಫ್ಇ ಕೇಸ್ನಲ್ಲಿ ಎಫ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅನ್ನು ನಿಮಗೆ ಪೂರೈಸಬೇಕು ಆದ್ದರಿಂದ ಕೆ ಟೈಮ್ಸ್ ಯು ಬಂದು ಎಫ್ ಕೆ ಟೈಮ್ಸ್ ಯುಗೆ ಈಕ್ವಲ್ ಆಗಿರಬೇಕು ಆದ್ದರಿಂದ ನಾವು ಈ ಒಂದು ಲೀನಿಯಾರಿಟಿಗೆ ಅಗತ್ಯವಾದ ಈ ಎರಡು ಕಂಡೀಷನ್ ಗಳನ್ನು ಹೊಂದಿದ್ದೇವೆ ಇದು ಎಫ್ ಯು ಪ್ಲಸ್ ವಿಯು ಎಫ್ ಯು ಪ್ಲಸ್ ವಿಗೆ ಈಕ್ವಲ್ ಆಗಿರಬೇಕು ಮತ್ತು ನಮ್ಮ ಮುಂದಿರುವ ಎರಡನೇ ಕಂಡೀಷನ್ ಈ ಮ್ಯಾಪ್ ಎಫ್ ಕೆ ಟೈಮ್ಸ್ ಯು ಕೆ ಅನ್ನು ಪೂರೈಸಬೇಕು ಇದು ಸ್ಕೇಲಾರ್ ನಂಬರ್ ಆಗಿದೆ ಕೆ ಟೈಮ್ಸ್ ಯು ಎಂಬುದು ಕೆ ಮಲ್ಟಿಪ್ಲೈಡ್ ಎಫ್ ಯುಗೆ ಈಕ್ವಲ್ ಆಗಿರಬೇಕು ಆದ್ದರಿಂದ ಮೇಲೆ ನೀಡಲಾದ ಎರಡು ಗಳಲ್ಲಿ ಒಂದರ ಬಗ್ಗೆ ರಿಮಾರ್ಕ್ ಮಾಡಲು ನಾವು ಈಗ ತಾನೇ ಚರ್ಚಿಸಿದ ಈ ಎರಡು ಕಂಡೀಷನ್ಗಳಿಗೆ ಇ ಎಫ್ ಯು ಪ್ಲಸ್ ವಿ ಇಸ್ ಈಕ್ವಲ್ ಟು ಎಫ್ ಯು ಪ್ಲಸ್ ಎಫ್ ವಿ ಮತ್ತು ಎಫ್ ಕೆ ಯು ಇಸ್ ಈಕ್ವಲ್ ಟು ಕೆ ಟೈಮ್ ಸಿ ಎಫ್ ಯು ಮತ್ತು ಈ ಎರಡು ಗಳನ್ನು ಒಂದಾಗಿ ಸಂಯೋಜಿಸಬಹುದು ಮತ್ತು ಈ ಕೆಳಗಿನಂತೆ ಎಫ್ ಟೈಮ್ ಸಿ ಕೆ ಒಂದು ಯು ಪ್ಲಸ್ ಕೆ ಎರಡು ವಿ ಈಕ್ವಲ್ ಟು ಕೆ ಒಂದು ಎಫ್ ಯು ಪ್ಲಸ್ ಕೆ ಎರಡು ಎಫ್ ವಿ ಆಗಿರುತ್ತದೆ ಮತ್ತು ಮೂಲತಃ ಈ ಎರಡು ಕಂಡೀಷನ್ಗಳನ್ನು ಸಂಯೋಜಿಸಬೇಕು ಆದ್ದರಿಂದ ಈಗಾಗಲೇ ಇಲ್ಲಿರುವ ಇ ಯು ಪ್ಲಸ್ ವಿಯನ್ನು ಅಡಿಷನ್ ಮಾಡಿ ಆ ಎಫ್ ಆನ್ ಕೆ ಒಂದು ಯು ಪ್ಲಸ್ ಕೆ ಎರಡು ವಿ ಇದು ಎಫ್ ಕೆ ಒಂದು ಯು ಮತ್ತು ಪ್ಲಸ್ ಎಫ್ ಕೆ ಎರಡು ವಿಗೆ ಈಕ್ವಲ್ ಆಗಿರಬೇಕು ಆದ್ದರಿಂದ ಮೊದಲನೇ ಸ್ಟೆಪ್ನಲ್ಲಿ ಉದಾಹರಣೆಗೆ ನಾವು ಇದನ್ನು ಕೆ ಒಂದು ಯು ಮತ್ತು ಇ ಪ್ಲಸ್ ಮತ್ತೆ ಇದರ ಜೊತೆ ಈ ಕೆ ಎರಡು ವಿ ಎಂದು ಭಾವಿಸೋಣ ಇದು ನಿಖರವಾದ ಕಂಡೀಷನ್ ನಂಬರ್ ಒಂದು ಆಗಿದೆ ಮತ್ತೆ ಕಂಡೀಷನ್ ನಂಬರ್ ಎರಡು ಇದನ್ನು ಕೊಡುತ್ತದೆ ಇವುಗಳು ಕೆ ಒಂದು ಎಫ್ ಯು ಮತ್ತು ಪ್ಲಸ್ ಇ ಕೆ ಎರಡು ಎಫ್ ವಿಗೆ ಈಕ್ವ ಆಗಿರಬೇಕು ಆದ್ದರಿಂದ ಎರಡು ಕಂಡೀಷನ್ಸ್ಗಳು ಪೂರೈಸುತ್ತವೆ ಒಮ್ಮೆ ಈ ಕಂಡೀಷನ್ ಇಲ್ಲಿ ಕೆ ಯು ಪ್ಲಸ್ ಕೆ ಎರಡು ವಿ ಇ ಎಫ್ ಮೇಲೆ ನಾವು ಅನ್ವಯಿಸಿದಾಗ ಮತ್ತು ಅದು ಕೆ ಒಂದು ಎಫ್ ಯು ಮತ್ತು ಪ್ಲಸ್ ಕೆ ಎರಡು ಎಫ್ ವಿಕೆಗೆ ಈಕ್ವಲ್ ಆದರೆ ಆಗ ನಾವು ಈಗ ನೀಡಿರುವ ಟ್ರಾನ್ಸ್ಫಾರ್ಮೇಷನ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಆಗುತ್ತದೆ ಎಂದು ಹೇಳಬಹುದು ಇದನ್ನು ಮತ್ತೆ ಗಮನದಲ್ಲಿಡಿ ಟು ಸೊನ್ನೆ ಆದ್ದರಿಂದ ಈ ಎರಡನೇ ಕಂಡೀಷನ್ನಲ್ಲಿ ಉದಾಹರಣೆಗೆ ಟು ಸೊನ್ನೆ ಎಂದು ಬರೆದರೆ ಅದು ನಮಗೆ ಎಫ್ ಅನ್ನು ಕೊಡುತ್ತದೆ ಆದ್ದರಿಂದ ಸೊನ್ನೆ ಎಂಟು ಯು ಇದು ವೆಕ್ಟರ್ ಸ್ಪೇಸ್ನ ಪ್ರಾಪರ್ಟಿ ಇದು ಜೀರೋ ಆಗಿರಬೇಕು ಮತ್ತು ಎಫ್ ಆಫ್ ಜೀರೋ ವೆಕ್ಟರ್ ಇಲ್ಲಿ ಮತ್ತೆ ಇದು ಜೀರೋ ಎಂಟು ಎಫ್ ಯುಗೆ ಈಕ್ವ ಆಗಿರಬೇಕು ಆದ್ದರಿಂದ ನಾವು ಈ ಸೊನ್ನೆಯಿಂದ ಎಫ್ ಯುಗೆ ಗುಣಿಸಿದಾಗ ಎಫ್ ಈ ವಿಕ್ಟರ್ ಸ್ಪೇಸ್ ಎಕ್ಸ್ ನಾವು ಒಂದು ಅಂಶ ಇಂಟು ಮತ್ತೆ ಈ ಜೀರೋ ಇಂಟು ಈ ಅಂಶ ಎಫ್ ಯು ನಮಗೆ ಜೀರೋ ಅಂಶವನ್ನು ನೀಡಬೇಕು ಆದ್ದರಿಂದ ಇಲ್ಲಿ ನಾವು ಮತ್ತೆ ಸೊನ್ನೆ ಎಫ್ ಸೊನ್ನೆಯು ಸೊನ್ನೆಗೆ ಈಕ್ವಲ್ ಆಗಿರಬೇಕು ಆದ್ದರಿಂದ ಈ ಎಫ್ ಯು ಎಂಬುದು ವೈನ ಎಲಿಮೆಂಟ್ ಆಗಿರುತ್ತದೆ ಮತ್ತೊಮ್ಮೆ ಅದು ಇದೇ ವಿಷಯವನ್ನು ಹೊಂದಿರಬೇಕು ನಾವು ವೈ ನಿಂದ ಈ ಸೊನ್ನೆ ಮತ್ತು ವೈನಿಂದ ಏನನ್ನಾದರೂ ಹೊಂದಿರುವಾಗ ಆದ್ದರಿಂದ ಇದು ಈ ನಲ್ಲಿನ ವಿಕ್ಟರ್ ಅನ್ನು ನೀಡುತ್ತದೆ ಆದ್ದರಿಂದ ಎಫ್ ಸೊನ್ನೆ ಇದೇ ಆದ್ದರಿಂದ ಇಲ್ಲಿ ಪ್ರತಿಯೊಂದು ಲೀನಿಯರ್ ಮ್ಯಾಪ್ ಸೊನ್ನೆ ವಿಕ್ಟರ್ ಈ ಡೊಮೆನ್ ನಿಂದ ಈ ರೇಂಜ್ ನಲ್ಲಿರುವ ಸೊನ್ನೆ ಗೆ ತೆಗೆದುಕೊಳ್ಳುತ್ತದೆ ನಾವು ವಿಕ್ಟರ್ ಸ್ಪೇಸಸ್ಗಾಗಿ ಹುಡುಕಬಹುದಾದ ಮತ್ತೊಂದು ಪ್ರಮುಖ ಪ್ರಾಪರ್ಟಿ ಅಂದರೆ ಈ ಎಫ್ ಸೊನ್ನೆ ವಿ ಈಕ್ವಲ್ ಟು ಸೊನ್ನೆ ಆದ್ದರಿಂದ ಸೊನ್ನೆ ವಿಕ್ಟರ್ ಸ್ಪೇಸ್ ವಿಕ್ಟರ್ ಸ್ಪೇಸ್ ವೈಗೆ ಮ್ಯಾಪ್ ಆಗಬೇಕು ಆದ್ದರಿಂದ ನಾವು ಕೆಲವು ಉದಾಹರಣೆಗಳೊಂದಿಗೆ ಈ ರೇಖೀಯ ಲೀನಿಯರ್ ಮ್ಯಾಪ್ಗಳನ್ನು ನೋಡೋಣ ಮೊದಲನೇ ಎಫ್ ಲೀನಿಯರ್ ಮ್ಯಾಪ್ನಲ್ಲಿ ಆರ್ ಮೂರು ಎರಡು ಆರ್ ಮೂರು ರ ಜೊತೆ ಎಫ್ ಎಕ್ಸ್ ವೈ ಜೆಡ್ ಜೆಡ್ನೊಂದಿಗೆ ವೈ ಸೊನ್ನೆ ಈಕ್ವಲ್ ಆಗಿರುತ್ತದೆ ಇಲ್ಲಿ ಆರ್ ಮೂರುನ ಪ್ರತಿ ಅಂಶವು ಇ ಎಕ್ಸ್ ವೈ ವೈಜೆಡ್ ನಿಂದ ಸೂಚಿಸಲಾಗುತ್ತದೆ ಮತ್ತು ಇದು ಇ ಎಕ್ಸ್ ವೈ ಮತ್ತು ಜೆಡ್ಗೆ ಮ್ಯಾಪ್ ಮಾಡುತ್ತದೆ ಏಕೆಂದರೆ ಸೊನ್ನೆ ಇ ಎಕ್ಸ್ ವೈ ಜೆಡ್ ನಿಂದ ಎಕ್ಸ್ ವೈ ಪ್ಲೇನ್ನ ಪ್ರೊಜೆಕ್ಷನ್ ಆದ್ದರಿಂದ ಈ ಮ್ಯಾಪ್ ಲೀನಿಯರ್ ಮ್ಯಾಪ್ ಹೌದೋ ಅಲ್ಲವೋ ಎಂದು ನಾವು ವೆರಿಫೈ ಮಾಡಬಹುದು ಆದ್ದರಿಂದ ನಾವು ಈ ಆರ್ ಮೂರು ರಿಂದ ಎರಡು ಅಂಶಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇದರಲ್ಲಿ ಎರಡು ಮೆಂಬರ್ಸ್ ಅನ್ನು ಒಂದು ಎಬಿಸಿ ಮತ್ತು ಇನ್ನೊಂದು ಡ್ಯಾಶ್ ಬಿ ಮತ್ತು ಡ್ಯಾಶ್ ಮತ್ತು ಸಿ ಡ್ಯಾಶ್ ತೆಗೆದುಕೊಳ್ಳೋಣ ಮತ್ತು ಈಗ ಮೊದಲನೇ ಪ್ರಾಪರ್ಟೀಸ್ನ ಈ ಎರಡು ಪ್ರಾಪರ್ಟಿ ಇರುವ ಈ ಎಫ್ ಅನ್ನು ಪ್ಲಸ್ ವಿಗೆ ಅನ್ವಯಿಸಿದಾಗ ಅದು ಎಫ್ ಪ್ಲಸ್ ಎಫ್ ವಿಯನ್ನು ನಮಗೆ ನೀಡಬೇಕು ಮತ್ತು ನಾವು ಇಲ್ಲಿ ಪರಿಶೀಲಿಸುತ್ತೇವೆ ಎಫ್ ನ ಯು ಪ್ಲಸ್ ವಿ ಅಂದರೆ ಇಲ್ಲಿ ಯು ಪ್ಲಸ್ ವಿ ಈ ಎರಡು ಅಂಶಗಳಾಗುತ್ತವೆ ಎರಡು ವೆಕ್ಟರ್ಗಳು ಮತ್ತು ಒಂದು ಪ್ಲಸ್ ಒಂದು ಡ್ಯಾಶ್ ಆಗುತ್ತದೆ ಪ್ಲಸ್ ಬಿ ಡ್ಯಾಶ್ ಸಿ ಪ್ಲಸ್ ಸಿ ಡ್ಯಾಶ್ ಇಲ್ಲಿ ನಿಖರವಾಗಿ ಯು ಪ್ಲಸ್ ವಿ ಆಗಿದೆ ಮತ್ತು ಈಗ ಈ ಎಫ್ ಏನು ಎಂದು ನೋಡಲು ನಾವು ಬಯಸುತ್ತೇವೆ ಆದ್ದರಿಂದ ಡೆಫಿನಿಷನ್ ಪ್ರಕಾರ ಈ ಮೂರನೇ ಕೋಆರ್ಡಿನೇಟ್ ಎರಡು ಸೊನ್ನೆ ಅಂದರೆ ಇದು ಎ ಮತ್ತು ಬಿ ಪ್ಲಸ್ ಬಿ ಇಸ್ ಟು ಮತ್ತು ಮೂರನೆಯ ವಾದ ಸೆಟ್ ಟು ಸೊನ್ನೆ ಆಗಿರುತ್ತದೆ ಆದ್ದರಿಂದ ಮ್ಯಾಪಿಂಗ್ ಅನ್ನು ಹೀಗೆ ಡೆಫೈನ್ ಮಾಡಲಾಗುತ್ತದೆ ಈಗ ನಾವು ಈ ಒಂದು ವೆಕ್ಟರ್ ಆರ್ ಮೂರು ಅನ್ನು ಮತ್ತೆ ಇಲ್ಲಿ ಹೊಂದಿದ್ದೇವೆ ಏಕೆಂದರೆ ಇಲ್ಲಿ ಮ್ಯಾಪ್ ಆರ್ ಮೂರರಿಂದ ಆರ್ ಮೂರು ರವರೆಗೆ ಮತ್ತು ಈಗ ನಾವು ಈ ವೆಕ್ಟರ್ ಅನ್ನು ಈ ಎರಡು ವೆಕ್ಟರ್ಗಳಂತೆ ಬರೆಯಬಹುದು ಮೊದಲನೆಯ ವೆಕ್ಟರ್ ಎ ಸೊನ್ನೆ ಮತ್ತು ಎರಡನೆಯದು ಎ ಡ್ಯಾಶ್ ಬಿ ಡ್ಯಾಶ್ ಬಿ ಮತ್ತು ಸೊನ್ನೆ ಏಕೆಂದರೆ ಈ ಎರಡು ವೆಕ್ಟರ್ಗಳ ಮೊತ್ತ ಇಲ್ಲಿ ಏನೂ ಅಲ್ಲ ಆದರೆ ಇದು ಒಂದು ಪ್ಲಸ್ ಒಂದು ಡ್ಯಾಶ್ ಮತ್ತು ಬಿ ಪ್ಲಸ್ ಬಿ ಡ್ಯಾಶ್ ಮತ್ತು ಮೂರನೆಯ ಅಂಶವು ಸೊನ್ನೆಯಾಗಿರುತ್ತದೆ ಇಲ್ಲಿ ಎ ಬಿ ಸೊನ್ನೆ ಮತ್ತೆ ಇಲ್ಲಿ ಎಫ್ ಆಫ್ ಯುನ ಡೆಫಿನಿಷನ್ ಪ್ರಕಾರ ಆಗಿದೆ ಏಕೆಂದರೆ ಎಫ್ ಆಫ್ ಯುಇ ಡೆಫಿನಿಷನ್ನ ಪ್ರಕಾರ ಎಫ್ಆಫ್ಯು ಅನ್ನು ತೆಗೆದುಕೊಂಡರೆ ಅಂದರೆ ಯುಇ ಸಿಬಿಸಿ ಆದ್ದರಿಂದ ಇದು ಎ ಬಿ ಸೊನ್ನೆಯಾಗಿರುತ್ತದೆ ಥ್ರೋ ಆದ್ದರಿಂದ ಇದು ನಿಖರವಾಗಿ ಇಲ್ಲಿ ಎಬಿ ಸೊನ್ನೆಯಾಗಿದೆ ನಾವು ಎಫ್ ಯು ಮತ್ತು ಇಲ್ಲಿ ಎ ಡ್ಯಾಶ್ ಬಿ ಡ್ಯಾಶ್ ಸೊನ್ನೆ ಎಂದು ಬರೆಯಬಹುದು ಮತ್ತು ಅದು ಎಫ್ ವಿ ಅಲ್ಲದೆ ಬೇರೆ ಅಲ್ಲ ಆದ್ದರಿಂದ ನಾವು ಇಲ್ಲಿ ಏನು ನೋಡಿದ್ದೇವೆ ಯು ಪ್ಲಸ್ ವಿ ಇ ಸಿ ಕೋಟು ಎಫ್ ಯು ಪ್ಲಸ್ ವಿ ಆದ್ದರಿಂದ ಈ ಲೀನಿಯಾರಿಟಿಯ ಮೊದಲನೇ ಕಂಡೀಷನ್ ಇಲ್ಲಿ ತೃಪ್ತಿಗೊಳ್ಳುತ್ತದೆ ಮತ್ತು ಈಗ ನಾವು ಈ ಸಂದರ್ಭದಲ್ಲಿ ಈ ಒಂದು ಕ್ಷುಲ್ಲಕವಾದ ಆ ಎರಡನೆಯದನ್ನು ಪರಿಶೀಲಿಸುತ್ತೇವೆ ಆದ್ದರಿಂದ ಈ ಪ್ರಕರಣದಲ್ಲಿ ಯಾವುದೇ ಸ್ಕೇಲ ಸಂಖ್ಯೆ ಈಕೆ ಅನ್ನು ಗೆ ಇದನ್ನು ಈಕೆ ಅನ್ನು ಇಂಟು ಯುಗೆ ಪರಿಗಣಿಸಿ ಮತ್ತು ಡೆಫಿನಿಷನ್ ಪ್ರಕಾರ ಈಕೆನಿಂದ ಯು ಗುಣಿಸಲಾಗುತ್ತದೆ ಪ್ರತಿಯೊಂದು ಕಾಂಪೋನೆಂಟ್ ಜೊತೆಗೆ ಗುಣಿಸಿ ಈ ನ ಎಬಿಸಿ ಆದ್ದರಿಂದ ಕೆಎ ಮತ್ತು ಈಕೆಬಿ ಮತ್ತು ಕೆಸಿ ಈಗ ನಾವು ಇಎಫ್ ಮೇಲೆ ಕೆ ಯು ಅನ್ನು ಪಡೆಯುತ್ತಿದ್ದೇವೆ ಅಂದರೆ ಈಕೆ ಕೆಬಿಕೆಸಿ ಅಂಶದ ಡೆಫಿನಿಷನ್ ಪ್ರಕಾರ ಮತ್ತು ಈ ಲೀನಿಯರ್ ಮ್ಯಾಪ್ ಡೆಫಿನಿಷನ್ ಪ್ರಕಾರ ನಾವು ಇದನ್ನು ಕೆ ಬಿ ಎಂದು ಪಡೆಯುತ್ತೇವೆ ಮತ್ತು ಈ ಸೊನ್ನೆ ಯನ್ನು ಇಲ್ಲಿ ಮತ್ತೆ ಇಲ್ಲಿ ನಾವು ಅಡಿಷನ್ ಟರ್ಮ್ಸ್ಗೆ ಬಳಸಲ್ಪಟ್ಟ ಐಡಿಯಾವನ್ನು ಮತ್ತೆ ನಾವು ಬಳಸುತ್ತೇವೆ ಈಗ ನಾವು ಇವೆಲ್ಲದರಲ್ಲಿ ಈಕೆ ಬಿ ಮತ್ತು ಸೊನ್ನೆಯನ್ನು ಬಳಸುತ್ತೇವೆ ನಾವು ಈಕೆ ಅನ್ನು ಈ ಪಾಯಿಂಟ್ನಿಂದ ಹೊರಕ್ಕೆ ತೆಗೆಯೋಣ ಎ ಬಿ ಸೊನ್ನೆ ಮತ್ತು ಹಾಗೆ ಮಾಡುವ ಮೂಲಕ ನಾವು ಇಲ್ಲಿ ಕೆ ಕಾಮ ಸೊನ್ನೆಯನ್ನು ತಲುಪುತ್ತಿದ್ದೇವೆ ಇದಕ್ಕೆ ಟೈಮ್ ಮತ್ತೆ ಬೇರೇನು ಅಲ್ಲ ಅದು ಇವ್ನ ಫಂಕ್ಷನ್ ಆದ್ದರಿಂದ ಇಷ್ಟು ಬಾರಿ ಇವನ ಫಂಕ್ಷನ್ ನಾವು ಇಲ್ಲಿ ಏನು ಪರಿಶೀಲಿಸಿದ್ದೇವೆ ಎಂದರೆ ಕೆ ಮೇಲೆ ನಾವು ಅನ್ವಯಿಸಿದಾಗ ಇಲ್ಲಿ ಎರಡನೇ ಪ್ರಾಪರ್ಟಿ ಇಎಫ್ ಅನ್ನು ಇಕೆಯುನ ಮೇಲೆ ಅನ್ವಯಿಸಿದಾಗ ನಮಗೆ ಇಕೆ ಟೈಮ್ಸ್ ದೊರೆಯುತ್ತದೆ ಇವು ಅಥವಾ ಇವು ನ ಮ್ಯಾಪ್ನಲ್ಲಿ ಫಂಕ್ಷನ್ ವ್ಯಾಲ್ಯೂ ದೊರೆಯುತ್ತದೆ ಆದ್ದರಿಂದ ಇಲ್ಲಿ ಎಫ್ ಯು ಪ್ಲಸ್ ವಿಇ ಸಿ ಕೋಟು ಷರತ್ತುಗಳು ಎಫ್ ಯು ಪ್ಲಸ್ ಎಫ್ ಯು ಎಫ್ವಿ ಮತ್ತು ಎಫ್ ಟೈಮ್ಸ್ ಕೂಡ ಎಫ್ ಅನ್ನು ಕೆ ಯು ಮೇಲೆ ಅನ್ವಯಿಸಿದಾಗ ನಮಗೆ ಕೆ ಟೈಮ್ ಎಫ್ ಯು ದೊರೆಯುತ್ತದೆ ಆದ್ದರಿಂದ ಲೀನಿಯರ್ ಮ್ಯಾಪ್ ನ ಎರಡೂ ಪ್ರಾಪರ್ಟಿ ತೃಪ್ತಿಗೊಂಡಿವೆ ಮತ್ತು ಆದ್ದರಿಂದ ಇಲ್ಲಿ ಕೊಟ್ಟಿರುವ ಮ್ಯಾಪ್ ಈ ಪಾಯಿಂಟ್ ಎಕ್ಸ್ ವೈ ಜೆಡ್ ನಿಂದ ಎಕ್ಸ್ ವೈ ಸೊನ್ನೆಯನ್ನು ಮ್ಯಾಪ್ ಮಾಡುತ್ತದೆ ಇದನ್ನು ಈಗ ತಾನೇ ಸಾಬೀತುಪಡಿಸಿದ್ದೇವೆ ಇದು ಪ್ರೊಜೆಕ್ಷನ್ ಮ್ಯಾಪ್ ಅದು ಲೀನಿಯರ್ ಮ್ಯಾಪ್ ಎಂದು ಆದ್ದರಿಂದ ಮತ್ತೊಂದು ಉದಾಹರಣೆ ನಾವು ಈ ಫಂಕ್ಷನ್ ಎಫ್ ಮ್ಯಾಪ್ ಎಫ್ ಎಕ್ಸ್ ವೈ ಆಗಿ ಡಿಫೈನ್ ಆಗಿದೆ ನಾವು ಇದನ್ನು ಎಕ್ಸ್ ನಲ್ಲಿ ಅನ್ವಯಿಸಿದಾಗ ನಮಗೆ ಪ್ಲಸ್ ಒಂದು ಪ್ಲಸ್ ಅನ್ನು ಪಡೆಯುತ್ತಿದ್ದೇವೆ ಈಗ ಇದು ಲೀನಿಯರ್ ಮ್ಯಾಪ್ ಆಗಿದೆಯೇ ಅಥವಾ ಇದು ಲೀನಿಯರ್ ಮ್ಯಾಪ್ ಅಲ್ಲವೂ ಇದು ಇಲ್ಲಿಂದ ಸ್ಪಷ್ಟವಾಗಿದೆ ಏಕೆಂದರೆ ಲೀನಿಯರ್ ಮ್ಯಾಪ್ನ ಒಂದು ಪ್ರಾಪರ್ಟೀಸ್ ಯಾವಾಗಲೂ ಸೊನ್ನೆಯಿಂದ ಸೊನ್ನೆಗೆ ಮ್ಯಾಪ್ ಆಗಿರುತ್ತದೆ ಮತ್ತು ಇಲ್ಲಿ ಆರ್ ಎರಡು ಓವ ಸೊನ್ನೆ ಅಂಶ ಅಲ್ಲದೆ ಬೇರೆ ಅಲ್ಲ ಆದರೆ ಇದು ಸೊನ್ನೆ ಕಾಮ ಸೊನ್ನೆ ಇದು ಆರ್ ಎರಡು ರ ಅಂಶ ಆದ್ದರಿಂದ ಸೊನ್ನೆ ಸೊನ್ನೆ ಯನ್ನು ಇ ಎಫ್ ಮ್ಯಾಪ್ ಮಾಡಬೇಕು ಮತ್ತು ಸೊನ್ನೆ ಸೊನ್ನೆ ಅಂಶ ಲೀನಿಯರ್ ಮ್ಯಾಪ್ ಆಗಿದ್ದರೆ ಇದು ಈ ಲೀನಿಯರ್ ಮ್ಯಾಪ್ ನ ಅವಶ್ಯಕವಾದ ಕಂಡೀಷನ್ ಆದರೆ ನಾವು ಇಲ್ಲಿ ಗಮನಿಸಿದಾಗ ನಾವು ಈ ಎಫ್ ಅನ್ನು ಸೊನ್ನೆ ಸೊನ್ನೆಗೆ ನಮಗೆ ಏನು ಸಿಗುತ್ತಿದೆ ಸಿಗುತ್ತಿರುವುದು ಒಂದು ಕಾಮ ಎರಡು ಈ ರೀತಿಯಲ್ಲಿ ಇದು ಲೀನಿಯರ್ ಮ್ಯಾಪ್ ಆಗಿರುವುದಿಲ್ಲ ಏಕೆಂದರೆ ಇದು ಸೊನ್ನೆ ಸೊನ್ನೆ ಅಂಶವನ್ನು ಸೊನ್ನೆ ಸೊನ್ನೆ ಅಂಶಕ್ಕೆ ಮ್ಯಾಪಿಂಗ್ ಮಾಡುತ್ತಿಲ್ಲ ಆದರೆ ಇದು ಸೊನ್ನೆ ಸೊನ್ನೆ ಅಂಶವನ್ನು ಒಂದು ಎರಡು ಅಂಶಕ್ಕೆ ಮ್ಯಾಪಿಂಗ್ ಆಗುತ್ತಿದೆ ಇದು ಲೀನಿಯರ್ ಮ್ಯಾಪಿಂಗ್ ಆಗಲು ಸಾಧ್ಯವಿಲ್ಲ ಮತ್ತೊಂದು ಪ್ರಮುಖ ಉದಾಹರಣೆ ನಾವು ಈ ಮ್ಯಾಟ್ರಿಸಸ್ ಅನ್ನು ನೋಡೋಣ ಇದು ಕೂಡ ಲೀನಿಯರ್ ಮ್ಯಾಪ್ಸ್ ನಂತೆ ಏಕೆಂದರೆ ನಾವು ಯಾವುದೇ ಎಂ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ ಅನ್ನು ತೆಗೆದುಕೊಂಡಾಗ ಮತ್ತು ಎ ಈ ನಿಯಮದಿಂದ ಎಕ್ಸ್ ಎಂನಿಂದ ಎಕ್ಸ್ ಗೆ ಈ ನಿಂದ ಟ್ರಾನ್ಸ್ಫಾರ್ಮೇಶನ್ ಆದರೆ ಮತ್ತೆ ನಾವು ಇಂದ ಈ ಎಕ್ಸ್ಗೆ ಗುಣಿಸಿದರೆ ಆರ್ ಎನ್ ಅಂಶ ಎಕ್ಸ್ ನಂತರ ಆರ್ ಎಂ ಅಂಶವನ್ನು ಪಡೆಯುತ್ತೇವೆ ಇಲ್ಲಿ ಆರ್ ಎನ್ ನಿಂದ ಎಆರ್ಎನ್ ಮ್ಯಾಪ್ ಮ್ಯಾಪ್ನಂತೆ ಏಕೆಂದರೆ ಅದು ಈ ಡೆಫಿನಿಷನ್ ನಿಂದ ತೆಗೆದುಕೊಳ್ಳುತ್ತಿದೆ ಆದ್ದರಿಂದ ನಮ್ಮ ಫಂಕ್ಷನ್ ನಂತೆಯೇ ಇರುತ್ತದೆ ಆದ್ದರಿಂದ ಈ ಎಕ್ಸ್ ಎಕ್ಸ್ ಮ್ಯಾಪಿಂಗ್ ಆಗಿದೆ ಅದು ಆರ್ ಎನ್ ನಿಂದ ವೈ ಆಗಿದೆ ಮತ್ತು ಆರ್ ಆರ್ ಎನ್ ಎಂ ನಿಂದ ಬಂದಿರುತ್ತದೆ ಆದ್ದರಿಂದ ಈ ನಲ್ಲಿ ಎಂ ಕ್ರಾಸ್ ಆಗಿದ್ದರೆ ಇದು ಆರ್ ಎನ್ ಇನ್ ಆರ್ ಎಂನ ಒಂದು ಅಂಶಕ್ಕೆ ಮ್ಯಾಪಿಂಗ್ ಮಾಡುತ್ತದೆ ಮತ್ತು ಇದನ್ನು ಸುಲಭವಾಗಿ ನೋಡಬಹುದು ಏಕೆಂದರೆ ಇಲ್ಲಿ ನಾವು ಪರಿಗಣಿಸಿದರೆ ಆರ್ಡರ್ ಒಂದು ಮ್ಯಾಟ್ರಿಕ್ಸ್ ಇಲ್ಲಿ ಇ ಎಂ ಕ್ರಾಸ್ ಎನ್ ಆದ್ದರಿಂದ ಇದು ಎ ಒಂದು ಒಂದು ಎ ಒಂದು ಎರಡು ಮತ್ತು ಎ ಒಂದು ಎನ್ ಎರಡು ಒಂದು ಎ ಎರಡು ಎರಡು ಮತ್ತು ಆದ್ದರಿಂದ ಹಾಗೆ ಎ ಎರಡು ಎನ್ ಮತ್ತು ನಂತರ ಈ ಒಂದು ಎಂಎ ಮೂಲಕ ಎಂ ಒಂದು ಎಂ ಎರಡು ಮತ್ತು ಕೊನೆಯ ಅಂಶದಲ್ಲಿ ನಾವು ಎನ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ಎ ಒಂದು ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಎಂ ಕ್ರಾಸ್ ಎನ್ ಮತ್ತು ನಾವು ಇದನ್ನು ಎ ಎಕ್ಸ್ ಎಂದು ಪರಿಗಣಿಸಿದರೆ ಇದರರ್ಥ ಎ ಅನ್ನು ಈಗ ಈ ಎಕ್ಸ್ ನಿಂದ ಗುಣಿಸಲಾಗುತ್ತದೆ ಆದ್ದರಿಂದ ಎಕ್ಸ್ ಒಂದು ಎಕ್ಸ್ ಎರಡು ಮತ್ತು ಎಕ್ಸ್ ಎಂಬುದು ಆರ್ ನಿಂದ ಬರುತ್ತದೆ ಅಂದರೆ ಅದು ಎಕ್ಸ್ ಒಂದು ಎಕ್ಸ್ ಎರಡು ಎಕ್ಸ್ ಮೂರು ಎಕ್ಸ್ ಏನ್ ಇದು ಎಂನ ಕಾಂಪೊನೆಂಟ್ಸ್ ಮತ್ತು ಈಗ ನಾವು ಈ ಮಲ್ಟಿಪ್ಲಿಕೇಶನ್ ಅನ್ನು ಚರ್ಚಿಸಿದರೆ ಈ ರೋ ಅನ್ನು ಈ ಕಾಲಂಗೆ ಮಲ್ಟಿಪ್ಲಿಕೇಶನ್ ಮಾಡಲಾಗುತ್ತದೆ ಆದ್ದರಿಂದ ಇಲ್ಲಿ ನಂತರ ಇದನ್ನು ಇದಕ್ಕೆ ಗುಣಿಸಲಾಗುತ್ತದೆ ಮತ್ತು ಹಾಗೆ ಮುಂದುವರೆಯುತ್ತದೆ ಆದ್ದರಿಂದ ನಾವು ಈ ಎಂ ರೋ ಅನ್ನು ಪಡೆಯುತ್ತೇವೆ ಆದ್ದರಿಂದ ಇದು ಎಮ್ನ ರೋ ಇದು ಮೊದಲನೇ ರೋ ಆದ್ದರಿಂದ ಇಲ್ಲಿ ಪ್ರಾಡಕ್ಟ್ ಆಗಿ ನಾವು ಈ ಸ್ಥಳದಲ್ಲಿ ಎಂ ನಿಂದ ವೆಕ್ಟರ್ ಅನ್ನು ಪಡೆಯುತ್ತೇವೆ ಏಕೆಂದರೆ ಇದು ಎಂ ಕಾಂಪೋನೆಂಟ್ ಅನ್ನು ಹೊಂದಿರುತ್ತದೆ ಮತ್ತು ಆದ್ದರಿಂದ ಈ ವೆಕ್ಟರ್ ಗೆ ಸೇರಿದೆ ಆದ್ದರಿಂದ ನಾವು ಎಂ ಕ್ರಾಸ್ ಎನ್ ಆರ್ಡರ್ ಮ್ಯಾಟ್ರಿಕ್ಸ್ ಅನ್ನು ಹೊಂದಿದ್ದರೆ ಮತ್ತು ನಾವು ಆರ್ ಎನ್ ನಿಂದ ವೆಕ್ಟರ್ ಅನ್ನು ಗುಣಿಸಿದರೆ ಆದ್ದರಿಂದ ಈ ಆರ್ ಎಂ ಜಾಗದಲ್ಲಿ ಎಕ್ಸ್ ವೆಕ್ಟರ್ ಆಗಿರುತ್ತದೆ ಆದ್ದರಿಂದ ಈ ಎಂ ಕ್ರಾಸ್ ಎನ್ನ ಎಲ್ಲಾ ಮ್ಯಾಟ್ರಿಸಸ್ ಆಫ್ ಆರ್ಡರ್ಗಳನ್ನು ನಾವು ಲೀನಿಯರ್ ಮ್ಯಾಪ್ನಂತೆ ಯೋಚಿಸಬಹುದು ಲೀನಿಯರ್ ಮ್ಯಾಪ್ ಏಕೆ ಏಕೆಂದರೆ ಉತ್ತಮ ಸುಳ ಅಂತಹ ಮ್ಯಾಟ್ರಿಸಸ್ ಗಳಿಂದಾಗಿ ಆದ್ದರಿಂದ ಮೊದಲನೆಯದಾಗಿ ನಾವು ಇದನ್ನು ನೋಡಿದ್ದೇವೆ ಎಕ್ಸ್ ಏನು ಅಲ್ಲ ಆದರೆ ಇದು ಈಗ ಮ್ಯಾಪಿಂಗ್ ಮಾಡುತ್ತಿದೆ ಆರ್ ಎನ್ನಿಂದ ಬಂದಿದ್ದ ಇ ಎಕ್ಸ್ ಮತ್ತು ಇದು ಇ ವೈ ನಲ್ಲಿ ಒಂದು ಅಂಶವನ್ನು ನೀಡುತ್ತಿದೆ ಇದು ಆರ್ ಎನ್ ಗೆ ಮ್ಯಾಪ್ ಮಾಡುತ್ತದೆ ಅಂದರೆ ಇದು ಸ್ಪಷ್ಟವಾಗಿದೆ ಮತ್ತು ಈ ಲೀನಿಯರ್ ಪ್ರಾಪರ್ಟಿ ಎರಡು ಪ್ರಾಪರ್ಟೀಸ್ಗಳೆಂದು ನಾವು ಎ ಆನ್ ಯು ಪ್ಲಸ್ ವಿ ಯನ್ನು ಅನ್ವಯಿಸಿದಾಗ ಆದ್ದರಿಂದ ಯು ಮತ್ತು ವಿ ಆರ್ ಎನ್ ಅಂಶಗಳು ಆದ್ದರಿಂದ ನಾವು ಈ ಯು ನಲ್ಲಿ ಇದನ್ನು ಅನ್ವಯಿಸಿದಾಗ ನಾವು ಪಡೆಯುವುದು ಈ ಮ್ಯಾಟ್ರಿಕ್ಸ್ನ ಪ್ರಾಪರ್ಟಿಯನ್ನೇ ಆದ್ದರಿಂದ ಈ ಯು ಪ್ಲಸ್ ಎ ವಿ ಮತ್ತು ನಾವು ಲೀನಿಯರ್ ಮ್ಯಾಪ್ಗಾಗಿ ಹುಡುಕುತ್ತಿದ್ದೇವೆ ಇದು ಲೀನಿಯರ್ ಮ್ಯಾಪ್ನ ಪ್ರಾಪರ್ಟೀಸ್ಗಳನ್ನು ಪೂರೈಸಬೇಕು ಮತ್ತು ಎರಡನೆಯದಾಗಿ ಈ ಒಂದು ಎ ಟೈಮ್ಸ್ ಲ್ಯಾಂಬ್ಡಾ ಯು ಆದ್ದರಿಂದ ಲ್ಯಾಂಬ್ಡಾ ಯು ಎಂಬುದು ಲಂಬಾ ಲ್ಯಾಂಬ್ಡಾ ಟೈಮ್ಸ್ ಎ ಯುಗೆ ಈಕ್ವಲ್ ಆಗಿರಬೇಕು ಮತ್ತು ಇದು ಮ್ಯಾಟ್ರಿಕ್ಸ್ನ ಮತ್ತೊಂದು ಪ್ರಾಪರ್ಟಿ ನಾವು ಬಯಸಿದರೆ ಇದನ್ನು ಸುಲಭವಾಗಿ ವೆರಿಫೈ ಮಾಡಬಹುದು ಆದ್ದರಿಂದ ಲೀನಿಯರ್ ಮ್ಯಾಪಿಂಗ್ನ ಎರಡೂ ಪ್ರಾಪರ್ಟೀಸ್ಗಳು ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ಗೆ ತೃಪ್ತಿಗೊಳಿಸುತ್ತದೆ ಆದ್ದರಿಂದ ಪ್ರತಿ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ ಮ್ಯಾಪ್ ಆಗುತ್ತದೆ ಮತ್ತು ಈ ಮ್ಯಾಟ್ರಿಸಸ್ಗಳ ಎಂಟ್ರೀಸ್ ಖಂಡಿತವಾಗಿಯೂ ರಿಯಲ್ ಆಗಿದೆ ಇದು ಆರ್ ಎನ್ ನಿಂದ ಆರ್ ಆರ್ಎಂನ ಒಂದು ಅಂಶವನ್ನು ಮ್ಯಾಪ್ ಮಾಡುತ್ತದೆ ಆದ್ದರಿಂದ ಈ ಲೆಕ್ಚರ್ನಲ್ಲಿ ನಾವು ಮತ್ತಷ್ಟು ಅನ್ವೇಷಿಸುತ್ತಿರುವ ಮತ್ತೊಂದು ಪ್ರಮುಖ ಪಾಯಿಂಟ್ ಎಂದರೆ ಈ ಮ್ಯಾಟ್ರಿಸಸ್ಗಳು ಲೀನಿಯರ್ ಮ್ಯಾಪ್ ಅಲ್ಲದೆ ಹೊರತಾಗಿ ಬೇರೇನೂ ಅಲ್ಲ ಆದ್ದರಿಂದ ಇಲ್ಲಿ ಉದಾಹರಣೆಗೆ ನಾವು ಈ ಎಫ್ ಅನ್ನು ನೋಡುತ್ತೇವೆ ಇದು ಆರ್ ಎರಡರಿಂದ ಆರ್ ಮೂರು ಕೆ ಮ್ಯಾಪ್ ಮಾಡುತ್ತದೆ ಮತ್ತು ಈ ರಿಲೇಶನ್ನಿಂದ ಎಫ್ ಒಂದು ಇದು ಈ ಆರ್ ಎರಡು ಪಾಯಿಂಟ್ನಲ್ಲಿ ಎಸ್ಟಿ ಎಸ್ಟಿಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಇದು ಇಲ್ಲಿ ಎರಡು ಎಸ್ ಪ್ಲಸ್ ಮೂರು ಟಿ ಮೈನಸ್ ಎಸ್ ಪ್ಲಸ್ ಐದು ಟಿ ಮತ್ತು ನಾಲ್ಕು ಎಸ್ ಮೈನಸ್ ಮೂರು ಟಿ ಎನ್ನುವ ಅಂಶವನ್ನು ಈ ಆರ್ ಮೂರು ನಲ್ಲಿ ಒದಗಿಸುತ್ತದೆ ಆದ್ದರಿಂದ ಈ ಎಫ್ ಲೀನಿಯರ್ ಮ್ಯಾಪ್ ಆಗಿದೆ ಮತ್ತು ನಾವು ಅದನ್ನು ಪರಿಶೀಲಿಸಬೇಕಾಗಿದೆ ಮತ್ತು ಒಂದು ರೀತಿ ಪರಿಶೀಲನೆಯ ಮಾರ್ಗವೆಂದರೆ ನಾವು ಎರಡು ಅಂಶಗಳನ್ನು ಆರ್ ಎರಡರಿಂದ ಮತ್ತು ನಂತರ ಇಂದ ತೆಗೆದುಕೊಳ್ಳುತ್ತೇವೆ ಈ ಯು ಪ್ಲಸ್ ವಿ ಮೇಲೆ ಎಫ್ ಅನ್ನು ಅನ್ವಯಿಸಿದಾಗ ಎಫ್ ಯು ಪ್ಲಸ್ ಎಫ್ ಅನ್ನು ನಮಗೆ ನೀಡುತ್ತದೆ ಮತ್ತು ಇಲ್ಲಿ ಎರಡನೇ ಕಂಡೀಷನ್ ಎಫ್ ಒಂದು ಲ್ಯಾಂಬ್ಡಾ ಯು ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಟೈಮ್ ಎಫ್ ಯು ಆದ್ದರಿಂದ ಈ ಮ್ಯಾಪ್ನಲ್ಲಿ ನಾವು ಆ ಎರಡು ಕಂಡೀಷನ್ಸ್ಗಳನ್ನು ಪ್ರತ್ಯೇಕವಾಗಿ ಪರಿಶೀಲಿಸಬಹುದು ಇತರೆ ಸಾಧ್ಯತೆಗಳನ್ನು ನಾವು ಇಲ್ಲಿ ನೋಡಬಹುದು ಈ ಮೊದಲ ಕಾಂಪೊನೆಂಟ್ನಿಂದ ನಾವು ಎಸ್ ಕೂಡ ಬರೆಯಬಹುದು ಟಿ ಈ ಮೊದಲನೇ ಕಾಂಪೋನೆಂಟ್ ಎಸ್ ಅನ್ನು ತೆಗೆದು ಮತ್ತು ನಂತರ ನಾವು ಎರಡು ಮೈನಸ್ ಒಂದು ಮತ್ತು ನಾಲ್ಕು ಎರಡು ಮೈನಸ್ ಒಂದು ಮತ್ತು ನಾಲ್ಕು ಮತ್ತು ಪ್ಲಸ್ ಮತ್ತು ಟಿ ಅನ್ನು ಹೊಂದಬಹುದು ನಾವು ಕಾಮನ್ ಆದ ಮೂರು ಐದು ಮೈನಸ್ ಮೂರು ಹೊಂದಿದ್ದೇವೆ ಆದ್ದರಿಂದ ಈ ಎರಡು ವೆಕ್ಟರ್ಗಳ ಸೇರ್ಪಡೆ ನಿಖರವಾಗಿ ಇಲ್ಲಿ ಇರುವ ವೆಕ್ಟರ್ಗಳು ಆಗಿದೆ ಇದನ್ನು ಈ ಎಫ್ ಮ್ಯಾಪ್ಗಳು ಇಲ್ಲಿ ಎಸ್ ಎಸ್ಟಿಇ ನಿರ್ದಿಷ್ಟ ವೆಕ್ಟರ್ಗಳಿಗೆ ಹೋಲುವ ನಿಖರವಾದ ಅದೇ ತರಹದ ವೆಕ್ಟರ್ಗಳನ್ನು ಹೊಂದಿದ್ದೇವೆ ಆದರೆ ನಾವು ಎರಡು ವೆಕ್ಟರ್ಗಳಾಗಿ ವಿಭಾಗಿಸಿದ್ದೇವೆ ಮತ್ತು ಈಗ ನಾವು ಮ್ಯಾಟ್ರಿಕ್ಸ್ನ ಪ್ರಾಪರ್ಟೀಸ್ಗಳನ್ನು ನೆನಪಿಸಿಕೊಳ್ಳೋಣ ಇದನ್ನು ಮ್ಯಾಟ್ರಿಕ್ಸ್ ವೆಕ್ಟರ್ ಮಲ್ಟಿಪ್ಲಿಕೇಶನ್ ರೂಪದಲ್ಲಿ ಇಡಬಹುದು ಏಕೆಂದರೆ ಎಸ್ ಅನ್ನು ಈ ಕಾಲಂಗೆ ಮಲ್ಟಿಪ್ಲಿಕೇಶನ್ ಮಾಡಲಾಗುತ್ತದೆ ಇಲ್ಲಿ ಟಿ ಅನ್ನು ಈ ಕಾಲಂಗೆ ಮಲ್ಟಿಪ್ಲಿಕೇಶನ್ ಮಾಡಲಾಗುತ್ತದೆ ಮತ್ತು ಅದು ಮ್ಯಾಟ್ರಿಕ್ಸ್ ವೆಕ್ಟರ್ ನ ಪ್ರಾಪರ್ಟಿಯಾಗಿದ್ದು ನಾವು ಈ ಎರಡು ಕಾಲಂಗಳನ್ನು ನ ಮೊದಲನೇ ಮತ್ತು ಎರಡನೇ ಕಾಲಂ ಆಗಿ ಇಟ್ಟರೆ ಮತ್ತು ನಂತರ ಈ ಎಸ್ ಟಿ ಮತ್ತೆ ಇಲ್ಲಿಯೇ ಕಾಲಂ ವೆಕ್ಟರ್ ಆದ್ದರಿಂದ ಈ ಮಲ್ಟಿಪ್ಲಿಕೇಶನ್ ನಿಖರವಾಗಿ ಎಸ್ ಟೈಮ್ಸ್ ಈ ವೆಕ್ಟರ್ ಪ್ಲಸ್ ಟಿ ಟೈಮ್ಸ್ ಈ ವೆಕ್ಟರ್ ನೀಡುತ್ತದೆ ಅಂದರೆ ನಾವು ಇದನ್ನು ಹೀಗೆ ಬರೆಯಬಹುದು ಮ್ಯಾಟ್ರಿಕ್ಸ್ ನ ಈ ಕಾಲಂಗಳು ಇಲ್ಲಿ ಕೊಟ್ಟಿರುವ ಗಳು ಎರಡು ಮೈನಸ್ ಒಂದು ನಾಲ್ಕು ಮತ್ತು ಮೂರು ಐದು ಮೈನಸ್ ಮೂರು ಮತ್ತು ಎಸ್ ಟಿ ಆಗಿವೆ ಮತ್ತೆ ನಾವು ಇದನ್ನು ಕಾಲಂ ವೆಕ್ಟರ್ ಆಗಿ ಹೊಂದಿಸಬಹುದು ನಾವು ಈ ಪ್ರಾಡಕ್ಟ್ ಅನ್ನು ನಿಖರವಾಗಿ ನೋಡಿದಾಗ ಇಲ್ಲಿ ಟೈಮ್ ಎಸ್ ಪ್ಲಸ್ ಮೂರು ಟಿ ಎಂದು ಅದು ಇಲ್ಲಿ ಮೊದಲನೇ ಸದಸ್ಯರು ಮೈನಸ್ ಎಸ್ ಪ್ಲಸ್ ಐದು ಟಿ ಇದು ಎರಡನೇ ಮೆಂಬರ್ ಮತ್ತು ನಾಲ್ಕು ಎಸ್ ಪ್ಲಸ್ ಮೈನಸ್ ಈ ಮೂರನೇ ಟಿ ಇದು ಮೂರನೆಯದು ಆದ್ದರಿಂದ ಈ ಮ್ಯಾಟ್ರಿಕ್ಸ್ನ ಮ್ಯಾಪಿಂಗ್ ಅನ್ನು ನಿಖರವಾಗಿ ಎರಡು ಮೂರು ಮೈನಸ್ ಐದು ನಾಲ್ಕು ಮೈನಸ್ ಮೂರು ಎಂದು ಮಾಡಲಾಗುತ್ತದೆ ಇಎಫ್ ಇಲ್ಲಿ ಕೊಟ್ಟಿರುವ ಮ್ಯಾಪ್ ಈ ಮ್ಯಾಟ್ರಿಕ್ಸ್ ಅಲ್ಲದೆ ಬೇರೇನು ಅಲ್ಲ ತದನಂತರ ಈ ಮ್ಯಾಟ್ರಿಸಸ್ ಆರ್ ಲೀನಿಯರ್ ಮ್ಯಾಪ್ ಆದ್ದರಿಂದ ನಾವು ಬೇರೆ ಏನನ್ನೂ ಪರಿಶೀಲಿಸಬೇಕಾಗಿಲ್ಲ ಏಕೆಂದರೆ ನಾವು ಇದನ್ನು ಮ್ಯಾಟ್ರಿಕ್ಸ್ನ ಟರ್ಮ್ಸ್ನಲ್ಲಿ ಈ ರೀತಿ ಬರೆಯಬಹುದು ಆದ್ದರಿಂದ ಇದು ಲೀನಿಯರ್ ಮ್ಯಾಪ್ ಆಗಿರಬೇಕು ಆದ್ದರಿಂದ ಇದರ ಫಂಡಮೆಂಟ ಡಿರೈವೇಶನ್ ತೋರಿಸದೆ ಅಂದರೆ ಲೀನಿಯರ್ ಮ್ಯಾಪ್ ಇದನ್ನು ಮ್ಯಾಟ್ರಿಕ್ಸ್ ಮ್ಯಾಪ್ ಅನ್ನು ಹೀಗೆ ಪ್ರತಿನಿಧಿಸಬಹುದೆಂದು ತೋರಿಸಲು ನಾವು ಈ ಮಾರ್ಗವನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಈ ಎಫ್ ಒಂದು ಲೀನಿಯರ್ ಮ್ಯಾಪ್ ಆಗಿದೆ ಏಕೆಂದರೆ ನಾವು ಮ್ಯಾಟ್ರಿಕ್ಸ್ ಮತ್ತು ಮ್ಯಾಟ್ರಿಸಸ್ಗಳ ಟರ್ಮ್ಸ್ ಅಲ್ಲಿ ಇವು ಲೀನಿಯರ್ ಮ್ಯಾಪ್ ಎಂದು ಬರೆದಿದ್ದೇವೆ ಆದ್ದರಿಂದ ಇಲ್ಲಿ ಚರ್ಚಿಸಲು ಇನ್ನೊಂದು ಪಾಯಿಂಟ್ ಇದನ್ನು ಲೀನಿಯರ್ ಮ್ಯಾಪಿಂಗ್ ನ ಕರ್ನಲ್ ಮತ್ತು ಇಮೇಜ್ ಎಂದು ಕರೆಯಲಾಗುತ್ತದೆ ಮತ್ತು ಇದು ಎಫ್ ಮತ್ತೆ ಲೀನಿಯರ್ ಮ್ಯಾಪ್ ಆಗಲಿ ಇದು ಎಫ್ ಅಂಶಗಳಿಂದ ವೈ ಅಂಶಗಳಿಗೆ ಮ್ಯಾಪ್ ಮಾಡುತ್ತದೆ ಮತ್ತು ಕರ್ನಲ್ ಎಫ್ ಅನ್ನು ಡಿಫೈನ್ ಮಾಡಲಾಗಿದೆ ಕರ್ನಲ್ ನ ಡೆಫಿನಿಷನ್ ಇದಾಗಿರುವುದರಿಂದ ಇದು ಎಕ್ಸ್ ಅಂಶ ವಿಕ್ಟರ್ ಸ್ಪೇಸ್ ಎಕ್ಸ್ ನಿಂದ ಅವು ನಲ್ಲಿನ ಅಂಶಕ್ಕೆ ಮ್ಯಾಪ್ ಆಗುವಂತೆ ಆದ್ದರಿಂದ ಇದು ಇಲ್ಲಿ ಕರ್ನಲ್ ಆಗಿದೆ ಆದ್ದರಿಂದ ನಾವು ಈ ವೆಕ್ಟರ್ ಸ್ಪೇಸ್ ಎಕ್ಸ್ ಅನ್ನು ಹೊಂದಿದ್ದೇವೆ ನಾವು ಈ ವೆಕ್ಟರ್ ಸ್ಪೇಸ್ ವೈ ಅನ್ನು ಹೊಂದಿದ್ದೇವೆ ಮತ್ತು ಈ ಕರ್ನಾ ಎಂದರೆ ಏನು ಈ ಎಲ್ಲ ಪಾಯಿಂಟ್ಗಳನ್ನು ಇಲ್ಲಿ ಎಕ್ಸ್ನಲ್ಲಿ ನಾವು ಸಂಗ್ರಹಿಸುತ್ತೇವೆ ಮತ್ತು ಅವುಗಳನ್ನು ವೈಗೆ ಈ ಸೊನ್ನೆ ಅಂಶಕ್ಕೆ ಮ್ಯಾಪ್ ಮಾಡಿದರೆ ಈ ಸೆಟ್ ಅನ್ನು ಈ ಮ್ಯಾಪಿಂಗ್ ನೈಫ್ ಕರ್ನಲ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ಇದು ಎಕ್ಸ್ನ ಎಲ್ಲಾ ಅಂಶಗಳ ಮತ್ತು ಇದು ನಲ್ಲಿನ ಸೊನ್ನೆ ಅಂಶಕ್ಕೆ ಮ್ಯಾಪ್ ಆಗುವ ಡೆಫಿನಿಷನ್ ಆಗಿದೆ ಇದು ಸಹಜವಾಗಿ ವೈ ಸೊನ್ನೆ ಅಂಶದಲ್ಲಿ ಇರಬೇಕು ಏಕೆಂದರೆ ಸೊನ್ನೆ ಲೀನಿಯರ್ ಮ್ಯಾಪ್ನ ಸೊನ್ನೆಗೆ ಮ್ಯಾಪ್ ಆಗಬೇಕು ಆದ್ದರಿಂದ ಖಂಡಿತವಾಗಿಯೂ ಸೊನ್ನೆಯು ಈ ಕರ್ಣನಲ್ಲಿ ಇರುತ್ತದೆ ಆದರೆ ಈ ಕರ್ಣನಲ್ಲಿರುವ ಸೊನ್ನೆ ಅಂಶಗಳಿಗಿಂತ ಹಲವು ಅಂಶಗಳು ಈ ಕರ್ಣನಲ್ಲಿರಬಹುದು ಇಮೇಜ್ ಎಂದು ಕರೆಯಲ್ಪಡುವ ಇನ್ನು ಒಂದು ಇಮೇಜ್ ಇದೆ ಎಫ್ನ ಚಿತ್ರ ಇಮೇಜ್ ಅನ್ನು ವೈ ವೈವಿಕ್ಟರ್ ಸ್ಪೇಸ್ ವೈ ನಲ್ಲಿನ ಅಂಶಗಳು ಎಂದು ಡಿಫೈನ್ ಆಗಿರುವ ಈ ಅಂಶಗಳು ಅಸ್ತಿತ್ವದಲ್ಲಿರುವ ಎಕ್ಸ್ ನಲ್ಲಿನ ಎಕ್ಸ್ ಅದಕ್ಕೆ ಎಫ್ಎಕ್ಸಿಸ ಸವೈ ಆದ್ದರಿಂದ ನಿಖರವಾಗಿ ಇದು ನಾವು ಸಾಮಾನ್ಯವಾಗಿ ಚರ್ಚಿಸಲಿರುವ ಇಮೇಜ್ ಆಗಿದೆ ಅದನ್ನು ನಾವು ಇಲ್ಲಿ ಪರಿಗಣಿಸಿ ಅದ್ದೇವೆ ಆದ್ದರಿಂದ ಇಲ್ಲಿ ನಾವು ಈ ವೈನ ಕೆಲವು ಬೇಕಾದ ಅಂಶಗಳನ್ನು ಮಾತ್ರ ಸಂಗ್ರಹಿಸುತ್ತೇವೆ ಇದು ಮ್ಯಾಪ್ ಆಗಿರುವ ಎಕ್ಸ್ನ ಅಂಶಗಳು ಸರಿ ಆದ್ದರಿಂದ ಈ ಎರಡು ಡೆಫಿನಿಷನ್ಗಳೊಂದಿಗೆ ಕರ್ನಲ್ ಎಫ್ ಮತ್ತು ಇಮೇಜ್ ಎಫ್ ನಾವು ಇದನ್ನು ಈ ಸರಳ ಉದಾಹರಣೆಯಿಂದ ನೋಡೋಣ ಅದು ಎಫ್ ಎಕ್ಸ್ ವೈ ಜೆಡ್ ಇದರ ಒಂದು ಪ್ರೊಜೆಕ್ಷನ್ ಮ್ಯಾಪ್ ಆಗಿದೆ ಆದ್ದರಿಂದ ಯಾವುದೇ ಅಂಶವು ಇಲ್ಲಿ ಆರು ಮೂರು ಅಂಶಗಳು ಎಕ್ಸ್ ವೈ ಪ್ಲೇನ್ ನಲ್ಲಿನ ಪಾಯಿಂಟ್ಗೆ ಮ್ಯಾಪ್ ಆಗುತ್ತದೆ ಅದು ವೈ ಸೊನ್ನೆ ಆಗಿರುತ್ತದೆ ಆದ್ದರಿಂದ ಇಮೇಜ್ ಎಫ್ ಏನು ಈ ಇಮೇಜ್ ಎಫ್ ನಾವು ವೈ ನಲ್ಲಿ ಇರುವ ಎಲ್ಲ ಅಂಶಗಳನ್ನು ಹುಡುಕುತ್ತಿದ್ದೇವೆ ಅದರ ಪ್ರೀ ಇಮೇಜ್ ಎಕ್ಸ್ನಲ್ಲಿ ಇದೆ ಎಲ್ಲಾ ಅಂಶಗಳು ಆರ್ ಮೂರು ರಲ್ಲಿ ಇರುವ ಎಬಿಸಿ ಅಂದರೆ ಮೂರನೆಯ ಕಾಂಪೋನೆಂಟ್ ಸೊನ್ನೆಯಾಗಿರುತ್ತದೆ ಏಕೆಂದರೆ ಅವು ವೈನ ಕ್ಯಾಂಡಿಡೇಟ್ಸ್ಗಳು ಮತ್ತು ಇಸಿ ಸೊನ್ನೆಗೆ ಅನುಗುಣವಾದ ಮತ್ತು ಎಕ್ಸ್ನಲ್ಲಿ ಕೂಡ ಅನುಗುಣವಾದ ಅಂಶವನ್ನು ಹೊಂದಿರುತ್ತವೆ ಮತ್ತು ಅದು ಎ ಮತ್ತು ಬಿ ಅಲ್ಲದೆ ಬೇರೆ ಏನೂ ಅಲ್ಲ ಆದ್ದರಿಂದ ಇಲ್ಲಿ ಈ ಮ್ಯಾಪಿಂಗ್ನ ಇಮೇಜ್ ಇ ಎಬಿಸಿ ಪಾಯಿಂಟ್ಸ್ನ ಎಲ್ಲ ಅಂಶಗಳು ಅಲ್ಲದೆ ಬೇರೇನೂ ಅಲ್ಲ ಇದರ ಮೂರನೇ ಕಾಂಪೋನೆಂಟ್ ಸೊನ್ನೆ ಅಂದರೆ ಹೇಗೆ ಎ ಬಿ ಸೊನ್ನೆ ಈ ಎಲ್ಲ ಗಳು ಎಲ್ಲವೂ ಈ ರಿಯಲ್ ನಂಬರ್ ಗೆ ಸೇರಿದವೂ ಆಗಿರುತ್ತದೆ ಮತ್ತು ನಾವು ಇಲ್ಲಿ ಸೆಟ್ ಅನ್ನು ಹೊಂದಿದ್ದೇವೆ ಈ ಸೊನ್ನೆಯಾಗಿರುವ ಎಲ್ಲಾ ಗಳು ಮೂರನೆಯ ಕಾಂಪೋನೆಂಟ್ ಇದು ಎಕ್ಸ್ ಪ್ಲೇನ್ ಅಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ನಾವು ಈಗಾಗಲೇ ಚರ್ಚಿಸಿದಂತೆ ಈ ಇಮೇಜ್ ಏನೂ ಅಲ್ಲ ಈ ಎ ಪಾಯಿಂಟ್ ಅನ್ನು ಈ ಆರ್ ಮೂರು ಅನ್ನು ಎಕ್ಸ್ ಗೆ ಮ್ಯಾಪಿಂಗ್ ಮಾಡುತ್ತದೆ ಮತ್ತು ನಾವು ನಿಖರವಾಗಿ ಮಾತನಾಡುತ್ತಿರುವ ಪ್ರೊಜೆಕ್ಷನ್ ಮ್ಯಾಪ್ ಈ ಇಮೇಜ್ ಏನು ಅಲ್ಲ ಮತ್ತು ಆದ್ದರಿಂದ ಈ ಎಕ್ಸ್ ವೈ ಪ್ಲೇನ್ ಬೇರೇನೂ ಅಲ್ಲ ಏಕೆಂದರೆ ಎಕ್ಸ್ ವೈ ಪ್ಲೇನ್ಗೆ ಈ ಪಾಯಿಂಟ್ ಅನ್ನು ಮ್ಯಾಪ್ ಮಾಡುತ್ತದೆ ಆದ್ದರಿಂದ ಎಕ್ಸ್ ವೈ ಪ್ಲೇನ್ ನಲ್ಲಿ ಈ ಇಮೇಜ್ ಈ ಕರ್ನಲ್ ಅವು ಎಲ್ಲವು ಎಕ್ಸ್ನಿಂದ ಬರುವ ಪಾಯಿಂಟ್ಗಳು ಅದರ ಮ್ಯಾಪ್ ಸೊನ್ನೆ ಅವು ಸೊನ್ನೆ ಗೆ ಮ್ಯಾಪ್ ಆಗುತ್ತವೆ ಆದ್ದರಿಂದ ಇಲ್ಲಿ ಈ ಲೀನಿಯರ್ ಮ್ಯಾಪ್ನ ಡೆಫಿನಿಷನ್ ಪ್ರಕಾರ ಇಲ್ಲಿ ಎಕ್ಸ್ ವೈ ಜೆಡ್ನ ಯಾವುದೇ ಪಾಯಿಂಟ್ನಲ್ಲಿ ಇದು ಎಕ್ಸ್ ವೈ ಸೊನ್ನೆ ಗೆ ಮ್ಯಾಪ್ ಆಗುತ್ತದೆ ಮೂರನೆಯದಾಗಿ ಮೂರಕ್ಕೆ ಸೆಟ್ ಆಗುತ್ತದ ಆದ್ದರಿಂದ ನಲ್ಲಿನ ಎಲ್ಲಾ ಅಂಶಗಳನ್ನು ಸೊನ್ನೆ ಅಂಶದ ಮ್ಯಾಪ್ ಆಗಿರುತ್ತದೆ ಆದ್ದರಿಂದ ನಾವು ಇಲ್ಲಿ ಎ ಮತ್ತು ಬಿ ಸೊನ್ನೆಯೊಂದಿಗೆ ಒಂದು ಪಾಯಿಂಟ್ ಅನ್ನು ತೆಗೆದುಕೊಂಡರೆ ಮತ್ತು ನಾವು ಈ ಪಾಯಿಂಟ್ ಅನ್ನು ಅನ್ವಯಿಸಿದಾಗ ಈ ಮ್ಯಾಪ್ ಅನ್ನು ಅಥವಾ ಯಾವುದೇ ಅಂಶಕ್ಕೆ ಅನ್ವಯಿಸಿದರೆ ನಾವು ಈ ಮೊದಲನೇ ಸೊನ್ನೆ ಮತ್ತು ಎರಡನೇ ಕಾಂಪೋನೆಂಟ್ ಸೊನ್ನೆ ಅನ್ವಯಿಸಿದರೆ ಆದ್ದರಿಂದ ಇದು ಏನೂ ಅಲ್ಲ ಆದರೆ ಇದು ಸೊನ್ನೆ 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 ಅಂಶವಾಗಿರುತ್ತದೆ ಇದರಿಂದ ಸೊನ್ನೆ ಅಂಶ ನಲ್ಲಿ ಅಂಶವನ್ನು ಆರ್ ರಲ್ಲಿ ಈ ಪಾಯಿಂಟ್ಸ್ಗಳನ್ನು ನಾವು ಹುಡುಕುತ್ತಿದ್ದೇವೆ ಏಕೆಂದರೆ ಅವುಗಳ ಅಂಶ ಅವುಗಳ ಇಮೇಜ್ ವೈ ನಲ್ಲಿನ ಸೊನ್ನೆ ಅಂಶ ಅಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ಇದು ಈ ಮ್ಯಾಪಿಂಗ್ನ ಕರ್ನಲ್ ಆಗಿ ಫಾರ್ಮ್ ಆಗುತ್ತದೆ ಮತ್ತು ಇದು ನಿಖರವಾಗಿ ಅಕ್ಷವಾಗಿದೆ ಏಕೆಂದರೆ ಅಕ್ಷದ ಮೇಲೆ ಅಕ್ಷ ಸೊನ್ನೆ ಮತ್ತು ಸೊನ್ನೆ ಆದ್ದರಿಂದ ಇಡೀ ಆರ್ ಮೂರು ನಲ್ಲಿನ ಈ ಸೊನ್ನೆ ಅಂಶಕ್ಕೆ ಮ್ಯಾಪ್ ಮಾಡಲಾಗುತ್ತದೆ ಮತ್ತು ಅದು ಸಹಜವಾಗಿದೆ ಏಕೆಂದರೆ ನಾವು ಜೆಡ್ ಅಕ್ಷದ ಪ್ರೊಜೆಕ್ಷನ್ ಅನ್ನು ತೆಗೆದುಕೊಂಡಾಗ ಅದು ಆರಿಜಿನ್ ಅಲ್ಲದೆ ಅಂದರೆ ಮೂರರಲ್ಲಿನ ಅಂಶ ಆದ್ದರಿಂದ ಇಲ್ಲಿನ ಇಮೇಜ್ ಎಕ್ಸ್ ವೈ ಪ್ಲೇನ್ ಮತ್ತು ಎಫ್ ಆಫ್ ಕರ್ನಲ್ ಏನೂ ಅಲ್ಲ ಏಕೆಂದರೆ ಇಡೀ ಜೆಡ್ ಅಕ್ಷವು ಈ ಆರಿಜಿನ್ ಗೆ ಮ್ಯಾಪಿಂಗ್ ಮಾಡುತ್ತಿದೆ ಮತ್ತು ಇಮೇಜ್ ಅಂದರೆ ಈ ಮ್ಯಾಪಿಂಗ್ನ ಇಮೇಜ್ ನಲ್ಲಿರುವ ಎಲ್ಲ ಎಕ್ಸ್ ವೈ ಪ್ಲೇನ್ ಅಂದರೆ ಮ್ಯಾಪಿಂಗ್ ನ ಇಮೇಜ್ಗಳು ಆದ್ದರಿಂದ ಇಲ್ಲಿ ಒಂದು ಒಳ್ಳೆಯ ಥಿಯಮ್ ಇದೆ ಎಫ್ ಎಕ್ಸ್ ಟು ವೈ ಎಂಬುದು ಲೀನಿಯರ್ ಮ್ಯಾಪಿಂಗ್ ಆಗ ಎಫ್ನ ಕರ್ನಲ್ ಆದ್ದರಿಂದ ಎಫ್ನ ಈ ಕರ್ನಲ್ ಇದು ಎಕ್ಸ್ ನ ಸಬ್ ಸ್ಪೇಸ್ ಆಗಿರುತ್ತದೆ ಮತ್ತು ಎಫ್ ನ ಇಮೇಜ್ ಕೂಡ ಎಕ್ಸ್ ನ ಸಬ್ ಸ್ಪೇಸ್ ಆಗಿದೆ ಆದ್ದರಿಂದ ನಾವು ಇದನ್ನು ಇಲ್ಲಿ ಔಪಚಾರಿಕವಾಗಿ ಸಾಬೀತುಪಡಿಸಲು ಹೋಗುವುದಿಲ್ಲ ಇದು ಡೆಫಿನಿಷನ್ ಡೆಫಿನಿಷನ್ದ ಪ್ರಕಾರ ಮತ್ತು ಈ ಇಮೇಜ್ ಅವುಗಳು ಸಬ್ ಸ್ಪೇಸ್ ಅನ್ನು ರೂಪಿಸುತ್ತವೆ ಎಂದು ನಾವು ಭಾವಿಸಬಹುದು ಏಕೆಂದರೆ ಕರ್ನಲ್ ಇಲ್ಲಿ ಏನು ಅಲ್ಲದೆ ಇಲ್ಲಿ ಸೊನ್ನೆಯಿಂದ ಮ್ಯಾಪ್ ಆಗುವ ಎಲ್ಲ ಅಂಶಗಳು ಆದ್ದರಿಂದ ನಾವು ಮೂಲತಃ ಸಬ್ ಸ್ಪೇಸ್ ನಿಕಟ ಪ್ರಾಪರ್ಟೀಸ್ಗಳನ್ನು ನೋಡಬೇಕಾಗಿದೆ ಆದ್ದರಿಂದ ನಾವು ಯಾವುದೇ ಎರಡು ಅಂಶಗಳನ್ನು ತೆಗೆದುಕೊಳ್ಳೋಣ ಅವು ಸೊನ್ನೆಗೆ ಮ್ಯಾಪ್ ಆಗುತ್ತವೆ ಅವುಗಳ ಮೊತ್ತವು ಕೂಡ ಸೊನ್ನೆಗೆ ಮ್ಯಾಪ್ ಆಗುತ್ತವೆ ಆದ್ದರಿಂದ ಈ ಅಡಿಷನ್ ಅನ್ನು ಕೂಡ ಈ ಕರ್ನಲ್ಗೆ ಸೇರಿದೆ ಮತ್ತು ಅದೇ ರೀತಿ ಈ ಇಮೇಜ್ಗೆ ನಾವು ಅದೇ ಪರಿಗಣನೆಯನ್ನು ಮಾಡಬಹುದು ಅದನ್ನೇ ಪರಿಗಣಿಸಿ ಆದ್ದರಿಂದ ಇಲ್ಲಿ ಕರ್ನಲ್ನಲ್ಲಿ ಪಾಯಿಂಟ್ ಇದೆ ಮತ್ತು ಈ ಇಮೇಜ್ ಸಬ್ಸ್ಪೇಸ್ ಅನ್ನು ರೂಪಿಸುತ್ತವೆ ಮತ್ತು ಇಲ್ಲಿ ನಾವು ಬಳಸುವ ಮತ್ತೊಂದು ಉತ್ತಮ ಥಿಯಂ ಇದೆ ಈ ಎಕ್ಸ್ ಒಂದು ಎಕ್ಸ್ ಎರಡು ಎಕ್ಸ್ ಮೂರು ಎಕ್ಸ್ ಎಂ ಅನ್ನು ವೆಕ್ಟರ್ ಸ್ಪೇಸ್ ಎಕ್ಸ್ ಅನ್ನು ವ್ಯಾಪಿಸಿದರೆ ಮತ್ತು ಇ ಎಫ್ ಎಂಬುದು ಲೀನಿಯರ್ ಮ್ಯಾಪ್ ನಕ್ಷೆಯಾಗಿದೆ ಎಂದು ಭಾವಿಸಿದರೆ ನಂತರ ಈ ಪಾಯಿಂಟ್ಗಳ ಇಮೇಜ್ ಇಲ್ಲಿ ಇ ಎಕ್ಸ್ನಿಂದ ಈ ವೆಕ್ಟರ್ಗಳು ಇದು ವೆಕ್ಟರ್ ಸ್ಪೇಸ್ ಎಕ್ಸ್ ನ ವ್ಯಾಪ್ತಿ ಮತ್ತು ಈ ಎಕ್ಸ್ ಒಂದು ಎಕ್ಸ್ ಎರಡು ಎಕ್ಸ್ ಎಂ ಇಮೇಜ್ ಎಫ್ ಅನ್ನು ವ್ಯಾಪಿಸುತ್ತದೆ ಇಮೇಜ್ ಎಫ್ ಅನ್ನು ವ್ಯಾಪಿಸಿ ಇದು ಇಲ್ಲಿ ಒಂದು ಉತ್ತಮವಾದ ಪಾಯಿಂಟಿ ಸ್ಪೇಸ್ ಎಕ್ಸ್ ನ ವೆಕ್ಟರ್ಸ್ ಅನ್ನು ತಿಳಿದಿದ್ದರೆ ಮತ್ತು ಈ ವೆಕ್ಟರ್ ಸ್ಪೇಸ್ ಎಕ್ಸ್ ಅನ್ನು ವೆಕ್ಟರ್ಸ್ ವ್ಯಾಪಿಸುತ್ತದೆ ಎಂದು ನಮಗೆ ತಿಳಿದಿದೆ ಮತ್ತು ಇಲ್ಲಿ ಎಫ್ ನ ಮ್ಯಾಪಿಂಗ್ ಮ್ಯಾಪಿಂಗ್ ನಮಗೆ ತಿಳಿದಿದೆ ಈಗ ಎಫ್ಎಕ್ಸ್ ಒಂದು ಎಕ್ಸ್ ಎರಡು ಎಕ್ಸ್ ಸೇಮ್ ಇಮೇಜ್ ಎಫ್ ಅನ್ನು ವ್ಯಾಪಿಸುತ್ತದೆ ಮತ್ತು ಈ ಪ್ರೂಫ್ ಕಲ್ಪನೆಯು ಬಹಳ ಸುಲಭ ಇಮೇಜ್ ಎಫ್ನ ಒಂದು ಪಾಯಿಂಟ್ ತೆಗೆದುಕೊಂಡರೆ ಇಲ್ಲಿ ಎಕ್ಸ್ ಅಸ್ತಿತ್ವದಲ್ಲಿದೆ ಏಕೆಂದರೆ ಈ ಇಮೇಜ್ನಲ್ಲಿ ಇದು ಒಂದು ಪಾಯಿಂಟ್ ಆದ್ದರಿಂದ ಈ ವೆಕ್ಟರ್ ಸ್ಪೇಸ್ನಲ್ಲಿ ಎಕ್ಸ್ ಇರಬೇಕು ಇ ವೈ ಎಕ್ಸ್ ಗೆ ಈಕ್ವಲ್ ಆಗಿರಬೇಕು ಮತ್ತು ನಂತರ ನಾವು ಈ ಎಕ್ಸ್ ಅನ್ನು ತೆಗೆದುಕೊಳ್ಳೋಣ ಏಕೆಂದರೆ ವೆಕ್ಟರ್ ಸ್ಪೇಸ್ ನ ಲೀನಿಯರ್ ಕಾಂಬಿನೇಷನ್ ಎಕ್ಸ್ ಒಂದು ಎಕ್ಸ್ ಎರಡು ಎಕ್ಸ್ ಮೂರು ಎಂ ಇದು ಯಾವುದೇ ಅಂಶವನ್ನು ಪ್ರತಿನಿಧಿಸಬಹುದು ಏಕೆಂದರೆ ಈ ವೆಕ್ಟರ್ ವ್ಯಾಪ್ತಿ ಈ ವೆಕ್ಟರ್ ಸ್ಪೇಸ್ ಎಕ್ಸ್ ಇದನ್ನು ತೆಗೆದುಕೊಳ್ಳುವ ಮೂಲಕ ನಾವು ಈ ಸಾಯಿ ಎಕ್ಸ್ ನಲ್ಲಿ ಎಕ್ಸ್ ಅನ್ನು ಪ್ರತಿನಿಧಿಸುತ್ತಾ ಅಂದರೆ ಈ ಎಕ್ಸ್ ಗಳು ಲೀನಿಯರ್ ಕಾಂಬಿನೇಷನ್ ಆಗಿವೆ ಮತ್ತು ಈಗ ನಾವು ಈ ಎಕ್ಸ್ನ ಮೇಲೆ ಲೀನಿಯರ್ ಮ್ಯಾಪ್ ಎಫ್ ಅನ್ನು ಎಕ್ಸ್ಗೆ ಅನ್ವಯಿಸುತ್ತೇವೆ ಅದು ನಮಗೆ ಸಹಜವಾಗಿ ವೈಅಂಶವನ್ನು ನೀಡುತ್ತದೆ ಆದ್ದರಿಂದ ಈ ಎಫ್ ಒಂದು ಎಕ್ಸ್ ಮತ್ತು ಮ್ಯಾಪ್ನ ಲೀನಿಯಾರಿಟಿಯ ಕಾರಣದಿಂದಾಗಿ ನಾವು ಇ ಎಫ್ ಅನ್ನು ಈ ಎಕ್ಸ್ಐಗಳ ಒಳಗೆ ತೆಗೆದುಕೊಳ್ಳಬಹುದು ಏಕೆಂದರೆ ಇದು ಕಾನ್ಸ್ಟೆಂಟ್ ಆರುತ್ತದೆ ಏಕೆಂದರೆ ಇದು ಲೀನಿಯರ್ ಮ್ಯಾಪ್ನ ಡೆಫಿನಿಷನ್ ಆಗಿದೆ ಆದ್ದರಿಂದ ನಾವು ಎಫ್ ಅಲ್ಫಾ ಒಂದು ಇಂಟು ಒಂದು ಅಲ್ಫಾ ಎರಡು ಇಂಟು ಎರಡು ಮತ್ತು ಹಾಗೆ ಮುಂದುವರೆದು ಪ್ಲಸ್ ಅಲ್ಫಾ ಒಂದು ಮತ್ತು ಎಫ್ ಒಂದು ಇಂಟು ಒಂದು ಪ್ಲಸ್ ಅಲ್ಫಾ ಎರಡು ಕೆ ಈಕ್ವಲ್ ಆಗಿರುತ್ತದೆ ಮತ್ತು ಎಫ್ ಒಂದು ಎಕ್ಸ್ ಎರಡು ಹಾಗೆ ಮುಂದುವರೆಯುತ್ತಾ ಏಕೆಂದರೆ ಇದು ಲೀನಿಯಾರಿಟಿಯ ಕಾರಣದಿಂದಾಗಿ ಮತ್ತು ಈಗ ನಾವು ಇಲ್ಲಿ ನೋಡುವ ಈ ವೈ ಎಫ್ ಇಎಕ್ಸ್ ಎಫ್ಎಕ್ಸೆಮ್ನ ಲೀನಿಯರ್ ಕಾಂಬಿನೇಷನ್ ಆಗಿ ಬರೆದಿದ್ದೇವೆ ಮತ್ತು ಇದು ನಿಖರವಾಗಿ ವೈ ಅಂಶದಲ್ಲಿನ ವೆಕ್ಟರ್ ಸ್ಪೇಸ್ ವೈ ಇದನ್ನು ಎಫ್ ಎಕ್ಸ್ ಐಗಳ ಲೀನಿಯರ್ ಕಾಂಬಿನೇಷನ್ ಆಗಿ ಬರೆಯಬಹುದು ಎಂದು ನಾವು ನೋಡಬಹುದು ಆದ್ದರಿಂದ ಈ ವೆಕ್ಟರ್ಗಳು ಎಫ್ಎಕ್ಸ್ಐ ಇಮೇಜ್ ಎಫ್ ಅನ್ನು ವ್ಯಾಪಿಸುತ್ತದೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ ಮ್ಯಾಪಿಂಗ್ ಕರ್ನಲ್ ಮತ್ತು ಇಮೇಜ್ ಆಗಿದೆ ಆದ್ದರಿಂದ ಈ ಮ್ಯಾಟ್ರಿಕ್ಸ್ ಅಥವಾ ಲೀನಿಯರ್ ಮ್ಯಾಪ್ಗಳು ಆದ್ದರಿಂದ ನಾವು ಈ ಮೂರು ರೋಗಳು ಮತ್ತು ನಾಲ್ಕು ಕಾಲಂಗಳು ಇರುವ ಈ ಸರಳ ಉದಾಹರಣೆಯನ್ನು ತ್ವರಿತವಾಗಿ ಪರಿಗಣಿಸಿದರೆ ನಾವು ಇಲ್ಲಿ ಉದಾಹರಣೆಗೆ ಸಾಮಾನ್ಯವಾದ ಆಧಾರವನ್ನು ತೆಗೆದುಕೊಳ್ಳೋಣ ಆರ್ ನಾಲ್ಕರಿಂದ ಈ ಒಂದು ಈ ಎರಡು ಈ ಮೂರು ಈ ನಾಲ್ಕು ಇವು ಹಿಂದೆ ಈಗಾಗಲೇ ಚರ್ಚಿಸಿದ ಥಿಯಂನ ಪ್ರಕಾರ ನಮಗೆ ತಿಳಿದಿದೆ ಇದು ಎ ಎಇ ಎರಡು ಈ ಮೂರು ಎಇ ನಾಲ್ಕು ಇಮೇಜ್ ಅನ್ನು ವ್ಯಾಪಿಸುತ್ತದೆ ಈಗ ಇದನ್ನು ಕಂಪ್ಯೂಟ್ ಮಾಡೋಣ ಒಂದು ಎ ಎರಡು ಈ ಸಂಖ್ಯೆಗಳು ಇಲ್ಲಿ ಯಾವುದೆಂದು ಆದ್ದರಿಂದ ನಾವು ಎ ಮತ್ತು ಅನ್ನು ತೆಗೆದುಕೊಂಡರೆ ನಮಗೆ ಏನೂ ಸಿಗುವುದಿಲ್ಲ ಆದರೆ ಎ ಒಂದು ಮೊದಲನೆಯದಾಗುತ್ತದೆ ಮತ್ತು ನಂತರ ನಾವು ಇಲ್ಲಿ ಒಂದು ಮತ್ತು ಸಿ ಒಂದು ಅನ್ನು ಗುಣಿಸುತ್ತೇವೆ ಈ ಒಂದು ಐ ಎರಡು ಈ ಮೂರು ಮತ್ತು ಇ ನಾಲ್ಕು ಹಾಗೆ ಈ ವೆಕ್ಟರ್ಗಳು ಇಲ್ಲಿ ಎ ಒಂದು ಬಿ ಒಂದು ಸಿ ಒಂದು ಎ ಎರಡು ಬಿ ಎರಡು ಸಿ ಎರಡು ಮತ್ತು ಹಾಗೆ ಆರ್ ರಲ್ಲಿ ಎ ನಾಲ್ಕು ಬಿ ನಾಲ್ಕು ಸಿ ನಾಲ್ಕು ಹೀಗೆ ಮುಂದುವರೆಯುತ್ತದೆ ಇವು ಆರ್ ಮೂರು ರಲ್ಲಿ ವೆಕ್ಟರ್ಗಳು ಇವು ಇಮೇಜ್ನಲ್ಲಿನ ವೆಕ್ಟರ್ಗಳಾಗಿವೆ ಮತ್ತು ನಮಗೆ ಹಿಂದಿನ ಥಿಯಂ ನಿಂದ ತಿಳಿದಿದೆ ಈ ವೆಕ್ಟರ್ಗಳು ಇಮೇಜ್ ಅನ್ನು ವ್ಯಾಪಿಸುತ್ತವೆ ಎಂದು ಆದ್ದರಿಂದ ಈ ಇಮೇಜ್ನ ಸ್ಪಾನಿಂಗ್ ವೆಕ್ಟರ್ ನಮಗೆ ಈಗಾಗಲೇ ತಿಳಿದಿದೆ ರಲ್ಲಿ ಇದು ಆರ್ಮೂರು ಆದ್ದರಿಂದ ಏನ ಇಮೇಜ್ ಆದ್ದರಿಂದ ಇವುಗಳು ಯಾವುವು ಇವುಗಳು ನಿಖರವಾಗಿ ಇಲ್ಲಿರುವ ಕಾಲಂ ಆಗಿದೆ ಇಲ್ಲಿ ಕೊಟ್ಟಿರುವ ಮ್ಯಾಟ್ರಿಕ್ಸ್ ಆದ್ದರಿಂದ ಈ ಇಮೇಜ್ ಕಾಲಂ ಅಲ್ಲದೆ ಬೇರೇನೂ ಅಲ್ಲ ಕಾಲಂ ಇಲ್ಲಿ ಕಾಲಂ ಸ್ಪೇಸಸ್ ಆಗಿದೆ ನಿಖರವಾಗಿ ಈ ಕಾಲಂಗಳ ವ್ಯಾಪ್ತಿ ನಾವು ಈಗಾಗಲೇ ಕಾಲಂ ವ್ಯಾಪ್ತಿಯನ್ನು ಚರ್ಚಿಸಿದ್ದೇವೆ ಮತ್ತು ನಾವು ಗಮನಿಸಿದಂತೆ ಈ ಇಮೇಜ್ ಈ ಕಾಲಂಗಳ ವ್ಯಾಪ್ತಿಯಲ್ಲದೆ ಬೇರೆ ಏನೂ ಅಲ್ಲ ಆದ್ದರಿಂದ ಈ ಇಮೇಜ್ ನಿಖರವಾಗಿ ಒಂದು ಕಾಲಂ ಸ್ಪೇಸ್ ಆಗಿದೆ ನಾವು ಇಲ್ಲಿ ಮ್ಯಾಟ್ರಿಸಸ್ಗಳ ಬಗ್ಗೆ ಮಾತನಾಡುವಾಗ ಕಾಲಂ ಸ್ಪೇಸ್ ಏನೂ ಅಲ್ಲದೆ ಅವು ಕಾಲಂ ಜಾಗವನ್ನು ವ್ಯಾಪಿಸುತ್ತವೆ ಅದು ಅದೇ ರೀತಿಯ ಕರ್ನನ ಇಮೇಜ್ ಏಕೆಂದರೆ ಕರ್ನಲ್ ಇಲ್ಲಿ ಎಲ್ಲದರ ಪಾಯಿಂಟ್ಗಳು ಇದರ ಮ್ಯಾಪ್ ಸೊನ್ನೆ ಅಂದರೆ ನಾವು ಇಲ್ಲಿ ಆರ್ ನಾಲ್ಕು ಟ್ರೈ ಎಕ್ಸ್ ಮತ್ತು ಅವುಗಳು ಸೊನ್ನೆ ಆರ್ ಮೂರಕ್ಕೆ ಮ್ಯಾಪ್ ಆಗುತ್ತವೆ ಆದ್ದರಿಂದ ನಾವು ನಿಖರವಾಗಿ ನೋಡುತ್ತಿರುವುದು ನಾವು ಈ ಮ್ಯಾಟ್ರಿಕ್ ಸೇನಾ ನಲ್ ಸ್ಪೇಸ್ ಅನ್ನು ಏಕೆಂದರೆ ಅದು ನಲ್ ಸ್ಪೇಸ್ ನ ಡೆಫಿನಿಷನ್ ಆಗಿದೆ ಅಂದರೆ ನನ್ನ ಪ್ರಕಾರ ಈ ಎಲ್ಲ ನ ಸಲ್ಯೂಷನ್ ಅನ್ನು ಸಮೀಕರಣವನ್ನು ನಮಗೆ ಈ ನಲ್ ಸ್ಪೇಸ್ ನೀಡುತ್ತದೆ ಆದ್ದರಿಂದ ಇಲ್ಲಿ ಕರ್ಣಗಳ ರೂಪದಲ್ಲಿ ಈ ನಲ್ ಸ್ಪೇಸ್ ಎಂಬುದು ಮ್ಯಾಟ್ರಿಕ್ಸ್ ಮ್ಯಾಪಿಂಗ್ ನ ಕರ್ಣನ ನಂತೆಯೇ ಇರುತ್ತದೆ ಇಲ್ಲಿ ಕೊನೆಯದು ಲೀನಿಯರ್ ಮ್ಯಾಪ್ ನ ರ್ಯಾಂಕ್ ಮತ್ತು ನಲ್ಲಿಟಿ ಆದ್ದರಿಂದ ಇಮೇಜ್ ಎಂಬುದು ಇದು ನಮಗೆ ನೆನಪಿದ್ದರೆ ಇದು ಏನ ಕಾಲಂ ಸ್ಪೇಸ್ ಆಗಿದ್ದರೆ ಮತ್ತು ನಂತರ ಈ ಕಾಲಂ ಸ್ಪೇಸ್ ನ ಡೈಮೆನ್ಷನ್ ನಾವು ಮ್ಯಾಟ್ರಿಕ್ಸ್ ನ ರ್ಯಾಂಕ್ ಅನ್ನು ಚರ್ಚಿಸಿದಾಗ ಕಾಲಂ ಸ್ಪೇಸ್ ನ ಡೈಮೆನ್ಷನ್ ಆಗಿತ್ತು ಮತ್ತು ಅದರ ರ್ಯಾಂಕ್ ಆಗಿತ್ತು ಆದ್ದರಿಂದ ಇಲ್ಲಿ ಲೀನಿಯರ್ ಮ್ಯಾಪ್ ಟರ್ಮ್ಸ್ ನಲ್ಲಿ ಲೀನಿಯರ್ ಮ್ಯಾಪ್ ನ ರ್ಯಾಂಕ್ ಆಗಿರುತ್ತದೆ ಎಫ್ ನ ಇಮೇಜ್ ಡೈಮೆನ್ಷನ್ ಆಗಿರುತ್ತದೆ ಆದ್ದರಿಂದ ಎಫ್ ನ ಇಮೇಜ್ ಇಲ್ಲಿ ರ್ಯಾಂಕ್ ಆಗಿರುತ್ತದೆ ಆದ್ದರಿಂದ ಇದು ಹೆಚ್ಚಾಗಿ ನ ಸಾಮಾನ್ಯ ಡೆಫಿನಿಷನ್ ನ ವಿಷಯದಲ್ಲಿ ಇದು ವಿಶೇಷ ಪ್ರಕರಣವಾಗಿದೆ ಮತ್ತು ನಾವು ಮ್ಯಾಟ್ರಿಕ್ಸ್ನ ರ್ಯಾಂಕ್ ಪರಿಕಲ್ಪನೆಯನ್ನು ಪ್ರತ್ಯೇಕವಾಗಿ ಚರ್ಚಿಸಿದ್ದೇವೆ ಆದ್ದರಿಂದ ಮ್ಯಾಟ್ರಿಕ್ಸ್ನ ರ್ಯಾಂಕ್ ಕಾಲಂ ಸ್ಪೇಸ್ ನ ಡೈಮೆನ್ಷನ್ ಆಗಿತ್ತು ಆದರೆ ಇಲ್ಲಿ ಹೆಚ್ಚು ಸಾಮಾನ್ಯ ಟರ್ಮಿನಾಲಜಿ ಅಂದರೆ ಮ್ಯಾಪಿಂಗ್ ಎಫ್ ನ ಇಮೇಜ್ ಎಂದು ಕರೆಯಲ್ಪಡುವ ಕರ್ನಲ್ ಎಫ್ ಇಮೇಜ್ ಎಫ್ ನ ಡೈಮೆನ್ಷನ್ ಅಲ್ಲದೆ ಬೇರೇನೂ ಅಲ್ಲ ಅಂತೆಯೇ ನಲ್ ಸ್ಪೇಸ್ ಕರ್ನಲ್ ಆಗಿತ್ತು ಮತ್ತು ಇಲ್ಲಿ ಮತ್ತೆ ಈ ನಲ್ಲಿಟಿಯನ್ನು ನಾವು ನಲ್ ಸ್ಪೇಸ್ನ ಡೈಮೆನ್ಷನ್ ಎಂದು ಕರೆಯುತ್ತೇವೆ ಆದ್ದರಿಂದ ನಾವು ಇದಕ್ಕಿಂತ ಮೊದಲೇ ನಲ್ಲಿಟಿಯನ್ನು ಚರ್ಚಿಸಿದ್ದೇವೆ ಆದ್ದರಿಂದ ನಲ್ಲಿಟಿ ಕರ್ಣ ನ ಡೈಮೆನ್ಷನ್ ಮಾತ್ರವೇ ಹೊರತು ಬೇರೇನೂ ಅಲ್ಲ ಆದ್ದರಿಂದ ಇಲ್ಲಿ ನಮಗೆ ಕರ್ಣಗಳ ಬಗ್ಗೆ ಇನ್ನೂ ಎರಡು ಡಿಫೆನಿಷನ್ಗಳಿವೆ ಇದು ರ್ಯಾಂಕ್ನ ಹೆಚ್ಚು ಸಾಮಾನ್ಯವಾದ ಡಿಫೆನಿಷನ್ ನಾವು ಮ್ಯಾಟ್ರಿಸಸ್ಗಳ ಬಗ್ಗೆ ಚರ್ಚಿಸಿದ್ದೇವೆ ಆದ್ದರಿಂದ ಇಲ್ಲಿ ಎಫ್ನ ರ್ಯಾಂಕ್ ಎಫ್ನ ಇಮೇಜ್ನ ಡೈಮೆನ್ಷನ್ ಮತ್ತು ನಲ್ಲಿಟಿ ಕರ್ಣ ಎಫ್ ನ ಡೈಮೆನ್ಷನ್ ಅಲ್ಲದೆ ಬೇರೆ ಏನು ಅಲ್ಲ ಮತ್ತು ಒಂದು ಥಿಯಂ ಇದೆ ಫಿನೈಟ್ ಡೈಮೆನ್ಷನ್ನ ವೆಕ್ಟರ್ ಸ್ಪೇಸ್ ಇರಲಿ ನಂತರ ಈ ಎಫ್ ಲೀನಿಯರ್ ಮ್ಯಾಪ್ ಆಗಿರಲಿ ನಂತರ ಈ ರ್ಯಾಂಕ್ ಪ್ಲಸ್ನಲ್ಲಿಟಿ ಇ ಕೋ ಟು ಡೈಮೆನ್ಷನ್ ಆಫ್ ಎಕ್ಸ್ ಆದ್ದರಿಂದ ಮ್ಯಾಟ್ರಿಸಸ್ ಗಳಿಗೆ ಈ ರ್ಯಾಂಕ್ನಲ್ಲಿಟಿ ಥಿಯಂಗಳನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಅಲ್ಲಿ ರ್ಯಾಂಕ್ ನಲ್ಲಿಟಿ ವೇರಿಯೇಬಲ್ಸ್ ಎನ್ ಸಂಖ್ಯೆ ಆಗಿತ್ತು ಈ ಸಂದರ್ಭದಲ್ಲಿ ಏಕೆಂದರೆ ಇಲ್ಲಿ ಇದು ಆರ್ ಎಂಟು ಆರ್ ಎಂಗೆ ಮ್ಯಾಪ್ಗಳು ನಿಖರವಾಗಿದೆ ಈ ಡೊಮೇನ್ನ ಡೈಮೆನ್ಷನ್ ಇಲ್ಲಿ ಎಕ್ಸ್ನ ಡೈಮೆನ್ಷನ್ ಎಂದಾಗಿದೆ ಆದ್ದರಿಂದ ರ್ಯಾಂಕ್ ನಲ್ಲಿಟಿ ಯಾವಾಗಲೂ ಎಕ್ಸ್ನ ಡೈಮೆನ್ಷನ್ ಆಗಿದೆ ನಾವು ಇಲ್ಲಿ ಮ್ಯಾಟ್ರಿಸಸ್ ಬಗ್ಗೆ ತೀರ್ಮಾನಕ್ಕೆ ಬರುವ ಮುಂಚೆ ಹೆಚ್ಚಿನ ಸಾಮಾನ್ಯ ಫಲಿತಾಂಶವೆಂದರೆ ನಾವು ಇಲ್ಲಿ ಗೆ ಬರಲು ಲೀನಿಯರ್ ಮ್ಯಾಪ್ ಅನ್ನು ಚರ್ಚಿಸಿದ್ದೇವೆ ಮತ್ತು ಈ ಲೀನಿಯರ್ ಮ್ಯಾಪ್ ಅನ್ನು ಸಾಬೀತು ಮಾಡಲು ಯು ಪ್ಲಸ್ ಕೆ ಎರಡು ವಿ ಮತ್ತು ಎರಡು ವಿ ಮತ್ತು ನಿಮಗೆ ಕೆ ಒಂದು ಎಫ್ ಯು ಪ್ಲಸ್ ಕೆ ಎರಡು ಎಫ್ ವಿ ಸಿಕ್ಕರೆ ಈ ಎಫ್ಗೆ ಅನ್ವಯಿಸಬೇಕು ನಂತರ ಇಲ್ಲಿ ಕೊಟ್ಟಿರುವ ಮ್ಯಾಪ್ ಲೀನಿಯರ್ ಮ್ಯಾಪ್ ಆಗಿದೆ ಎಂದು ನಾವು ಕರೆಯುತ್ತೇವೆ ಮತ್ತು ಈ ಮ್ಯಾಟ್ರಿಸಸ್ಗಳು ಸಹ ಲೀನಿಯರ್ ಮ್ಯಾಪ್ ಆಗಿದೆ ಎನ್ನುವುದನ್ನು ನಾವು ನೋಡಿದ್ದೇವೆ ಮತ್ತು ಮ್ಯಾಟ್ರಿಕ್ ಸೇಮ್ ಕ್ರಾಸ್ ಎನ್ನ ಆರ್ಡರ್ ಆಗಿದ್ದರೆ ಅದು ಆರ್ ಎಂ ನ ಅಂಶಗಳು ಆರ್ ನ ಅಂಶಗಳಿಗೆ ಮ್ಯಾಪ್ ಆಗುತ್ತದೆ ಮತ್ತು ಇದು ಏನ ಇಮೇಜ್ ಏನ ಕಾಲಂ ಸ್ಪೇಸ್ ಅಲ್ಲದೆ ಬೇರೆ ಏನೂ ಅಲ್ಲ ಮತ್ತು ಮ್ಯಾಟ್ರಿಕ್ಸ್ ನ ಕರ್ಣ ಇದು ಲೀನಿಯರ್ ಮ್ಯಾಪಿಂಗ್ಗೆ ಇದು ನಲ್ ಸ್ಪೇಸ್ ಅಲ್ಲದೆ ಬೇರೇನೂ ಅಲ್ಲ ಆದ್ದರಿಂದ ಇವು ಇಲ್ಲಿ ಬಳಸಿರುವ ಉಲ್ಲೇಖಗಳು ಮತ್ತು ನೀವು ಗಮನವಿರಿಸಿದ್ದಕ್ಕೆ ಧನ್ಯವಾದಗಳು